ಒಂದು ಸೂಪರ್ ಟ್ರೀಟ್ ಸಿಕ್ಕಂಗಾಯ್ತು. ಥಿಯೇಟ್ರಲ್ಲಿ ಫಿಲಮ್ ನೋಡೋ ಮಜಾನೇ ಬೇರೆ. ಆ್ಯಂಡ್ ಏನಪ್ಪ, ಎಲ್ಲ ಫಿಲಮ್ಸಲ್ಲೂ ಕ್ಲೈಮ್ಯಾಕ್ಸ್ ಅದ್ಭುತವಾಗಿ ಆಗ್ತಾ ಇದೆ. ಈ ಫಿಲಮ್ಮು ಥ್ರೂಔಟ್ ಕಲರ್ಫುಲ್, ಸೂಪರ್ ಸ್ಟೋರಿ, ಆಮೇಲೆ ತುಂಬ ಎಮೋಷನ್ಸ್ ಇತ್ತು. ಬಿಗಿನಿಂಗಲ್ಲಿ ತುಂಬ ಎಮೋಷನ್ಸು, ಕ್ಯೂಟ್ ಸಂಬಂಧಗಳದು, ಪರಮ್ ಅವ್ರದ್ದು ಅದೇ ಒಂದು ಪ್ಲಸ್ ಪಾಯಿಂಟ್ ಅನಿಸುತ್ತೆ. ಸಂಬಂಧಗಳನ್ನ ತುಂಬ ಎತ್ತಿ ತೋರಿಸ್ತಾರೆ, ಅದಕ್ಕೆ ತುಂಬ ಬೆಲೆ ಕೊಡ್ತಾರೆ. ಮತ್ತು ಕ್ಲೈಮ್ಯಾಕ್ಸ್ ಅದ್ಭುತವಾಗಿತ್ತು. ಧನಂಜಯ ತುಂಬ ಚೆನ್ನಾಗಿ ಕಾಣ್ತಾರೆ ನೋಡೋಕ್ಕೆ, ಈಸ್ ಅ ಡಾರ್ಲಿಂಗ್. ಆಮೇಲೆ ರಮೇಶ್ ಇಂದ್ರ ಅದ್ಭುತವಾದ ನಟ. ಎಂಜಾಯ್ ದಿ ಫಿಲಮ್ ಥರೋಲಿ. ಈ ಫಿಲಮ್ಮು ಓಡಲೇಬೇಕು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಫಿಲಮ್ನ ನೋಡಿ, ಎಂಜಾಯ್ ಮಾಡಿ. ಬರಲಿಲ್ಲ ಅಂದರೆ ಲಾಸ್ ನಿಮಗೆ, ಮಿಸ್ ಮಾಡ್ಕೋತೀರ. ಥ್ಯಾಂಕ್ ಯು. ನಮಸ್ಕಾರ. ಈಗಷ್ಟೇ ಕೋಟಿ ಚಲನಚಿತ್ರವನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ. ನಿಜವಾಗ್ಲೂ ಇದು ಆಗಲೇ ಜಯಭೇರಿಯನ್ನು ಬಾರಿಸಿದೆ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಇದು ನಿಮ್ಮೆಲ್ಲರ ಮನೆ ಮನವನ್ನು ತಲುಪತ್ತೆ ಅಂತ ಹೇಳೋದ್ರಲ್ಲಿ ಸಂದೇಹನೇ ಇಲ್ಲ. ಧನಂಜಯ್ ಅವರು, ಅವರ ಹ್ಯುಮಿಲಿಟಿ, ಅವರ ಟ್ರೂತ್, ಹಿ ಇಸ್ ಲಿಫ್ಟ್ ಟು ದ ಕ್ಯಾರೆಕ್ಟರ್. ಆ್ಯಂಡ್ ರಮೇಶ್ ಇಂದ್ರ ಅವರದ್ದು ಟಾಪ್ ನಾಚ್ ಪರ್ಫಾರ್ಮೆನ್ಸ್. ಆ್ಯಂಡ್ ಪರಮ್ ಅವರು ಸೆಂಚುರಿ ಬಾರಿಸಿದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹಾಗಾಗಿ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಚಿತ್ರಮಂದಿರಕ್ಕೆ ಒಂದು ಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಗುಡ್. ಇವತ್ತು ಕೋಟಿ ಅನ್ನೋ ಒಂದು ಟ್ರೇಲರ್ ಶೂಟ್ ಬಂದಿದೆ, ಮೂವಿ ನೋಡಿದೆ. ಕೋಟಿ ಅನ್ನೋ ಟೈಟಲ್ ತುಂಬ ಕ್ಯಾಚಿ ಆಗಿದೆ ಆ್ಯಂಡ್ ತುಂಬ ವಿಭಿನ್ನವಾದ ಸಬ್ಜೆಕ್ಟ್. ಇತ್ತೀಚೆಗೆ ಈ ಥರ ಫಿಲ್ಮ್ ನಾನು ನೋಡೇ ಇಲ್ಲ. ಆ್ಯಂಡ್ ಧನಂಜಯ್ ಅವರಾಗಿರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನ್ಯೂ ಕಮರ್ ಹೀರೋಯಿನ್ ಆಗಿರ್ಬೋದು, ಸ್ಪೆಷಲಿ ಆರ್ ಆರ್ ಬಂದು ತುಂಬ ಇಷ್ಟ ಆಯಿತು. ಈ ರೆಕಾರ್ಡಿಂಗ್ ಮ್ಯೂಸಿಕ್ ಕೂಡ ಇನ್ನೂ ಸರಿಯಾಗಿ ಓಡ್ತಾನೆ ಇದೆ. ಆ್ಯಂಡ್ ನಿಮಗೆ 2.5 ಗಂಟೆ ಕೂತ್ಕೊಂಡು ನೋಡ್ತಾ ಎಲ್ಲೂ ಬೋರ್ ಆಗಲ್ಲ. ಫಿಲಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ದಿಸ್ ಈಸ್ ಎ ಮಸ್ಟ್ ವಾಚ್ ಮೂವಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಕೋಟಿ ಫಿಲಮ್ನ ನೋಡಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಐ ಥಿಂಕ್ ವಂಡರ್ಫುಲ್ ಫ್ಯಾಮಿಲಿ ಎಂಟರ್ಟೈನ್ ಅಂತ ಹೇಳ್ಬೋದು. ಧನಂಜಯ್ ಸರ್ ಅಂತೂ ಮ್ಯಾನ್ ಆಫ್ ದ ಶೋ. ಸೊ ಪರಮ್ ಸರ್ ಅಗೇನ್ ವಿತ್ ಇಸ್ ವಂಡರ್ಫುಲ್ ರೈಟಿಂಗ್, ಮತ್ತೆ ಅವರ ಒಂದು ಬ್ಯೂಟಿಫುಲ್ ಡೈರೆಕ್ಷನ್ ಅಲ್ಲಿ ಒಂದು ಅಮೇಝಿಂಗ್ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ. ಸೊ ಮಸ್ಟ್ ವಾಚ್, ಡೆಫಿನೆಟ್ಲಿ ಎಲ್ರಿಗೂ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಅಂತ ಹೇಳ್ಬೋದು. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರಿಗೂ. ಕೋಟೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ತುಂಬ ದೊಡ್ಡ ಮೂವಿ, ಆದರೂ ನಮ್ಗೆ ಅನಿಸ್ಲಿಲ್ಲ, ಬೋರ್ ಆಗಲಿಲ್ಲ. ಎಲ್ಲೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಡೈಲಾಗ್ಸು ತುಂಬ ಅದ್ಭುತವಾಗಿದೆ. ಮತ್ತು ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಇನ್ನು ಡಾಲಿ ಧನಂಜಯ್ ಅವರಂತೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ, ತುಂಬ ನ್ಯಾಚುರಲಾಗಿ ಅಭಿನಯಿಸಿದ್ದಾರೆ. ಇನ್ನು ನಿಮಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪರಮ್ ಸರ್ ಗೊತ್ತು, ಯಾಕಂದರೆ ಅವ್ರು ಏನಾದರೂ ಒಂದು ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ತುಂಬ ಒತ್ತು ಕೊಟ್ಟು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಎಲ್ಲರಿಗೂ ರೀಚ್ ಆಗೋ ಥರ ಅದು ಸಿನಿಮಾದಲ್ಲಿ ಕಾಣಿಸುತ್ತೆ. ನಿಜವಾಗ್ಲೂ ಖುಷಿಯಾಯಿತು. ಪರಮ್ ಸರು ಮತ್ತು ನಮ್ಮ ಎಲ್ಲ ಕಲಾವಿದರನ್ನು ಒಟ್ಟುಗೂಡಿಸಿ ಇವತ್ತು ಕೋಟಿ ಸಿನಿಮಾ ನೋಡಿದ್ದು ಭಾಳ ಖುಷಿಯಾಯಿತು. ಥ್ಯಾಂಕ್ ಯು. ಈ ಥರದ್ದು ಸಿನಿಮಾಗಳು ಮತ್ತೆ ಮತ್ತೆ ಬರ್ತಾ ಇರಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಪರಮ್ ಸರ್ಗೆ ಹಾಗೂ ಜಾಲಿಗೆ ಕಂಗ್ರ್ಯಾಚುಲೇಷನ್. ಕೋಟಿ ಸಿನಿಮಾ ಅದ್ಭುತವಾಗಿದೆ. ಆ್ಯಂಡ್ ಪರಮ್ ಸರ್ ಬಗ್ಗೆ ಯಾರಿಗೂ ಗೊತ್ತು, ಯಾಕಂದರೆ ಅವರು ಇಷ್ಟೊಂದು ಸೀರಿಯಲ್ ಕಥೆಗಳಾಗಿದೆ, ಅದನ್ನು ಡೈರೆಕ್ಷನ್ ಮಾಡ್ತಾರೆ. ಸಲೀಸ್ ಆಗಿದೆ, ತುಂಬ ಸೂಪರ್ ಹಿಟ್ ಆಗಿದೆ. ಹಾಗೆ ಕೋಟಿ ಕೂಡ ಒಂದು ಅವರ ಫಸ್ಟ್ ಪ್ರಯತ್ನ ಸಿನಿಮಾ, ಅದು ಎಷ್ಟು ಬ್ಯೂಟಿಫುಲ್ ಆಗಿ ಆ ಕಥೆಯನ್ನು ಹೇಳಿದ್ದಾರೆ ಅಂತಂದರೆ ಎಲ್ಲೂ ನಿಮಗೆ ಬೋರ್ ಆಗಲ್ಲ. ವೆರಿ ಇಂಟ್ರೆಸ್ಟಿಂಗ್, ಲಾಟ್ ಆಫ್ ಟರ್ನ್ಸ್, ಟ್ವಿಸ್ಟ್ ಅಂಡ್ ಟರ್ನ್ಸ್, ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿರೋ ಕ್ಲೈಮ್ಯಾಕ್ಸ್. ಈ ಸಿನಿಮಾ ಮ್ಯೂಸಿಕ್, ಸಿನಿಮಾಟೋಗ್ರಫಿ,
ಎಲ್ಲನೂ ನಂಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಕತೆ ಹೇಳೋ ಶೈಲಿ ನನಗೆ ತುಂಬ ಇಷ್ಟ ಆಯಿತು. ತುಂಬ ಸಿಂಪಲ್ ಆಗಿ ತುಂಬ ಬ್ಯೂಟಿಫುಲ್ ಆಗಿದೆ ಕೋಟಿನ ಆ್ಯಂಡ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಸೊ ಮಿಸ್ ಮಾಡಿದೆ ಅದನ್ನ ನೋಡಿ. ಆ್ಯಂಡ್ ಅಮೇಝಿಂಗ್ ಪರ್ಫಾರ್ಮೆನ್ಸಸ್ ಜಾಲಿ ಹೀರೋಯಿನ್ ರಮೇಶ್ ಎಲ್ಲರೂ ಅಮೇಝಿಂಗ್ ಪರ್ಫಾರ್ಮೆನ್ಸಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫ್ಯಾಮಿಲಿ. ಎಲ್ರಿಗೂ ನಮಸ್ಕಾರ. ನಾನು ಈಗ ತಾನೇ ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ, ಕೋಟಿ. ನಿಜವಾಗಲೂ ಒಂದು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದನ್ನು ನಿರೂಪಿಸೋದಕ್ಕೆ ಒಂದು ಸಿನಿಮಾ ಮಾಡ್ದಂಗಿದೆ ಇದು. ಇದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅದು ರೈಟಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ನಮ್ಮ ಪರಮ್ ಅವ್ರದ್ದು ಎಕ್ಸ್ಟ್ರಾಆರ್ಡಿನರಿ ಆಗಿದೆ. ಮತ್ತು ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕು, ನೀವು ಯಾವ ಡಿಪಾರ್ಟ್ಮೆಂಟ್ ಹೇಳ್ತೀರಾ ಆ ಡೈರೆಕ್ಷನ್ನು ಎಲ್ಲವೂ ಕೂಡ ಸೂಪರ್ ಆಗಿದೆ. ಇಂಥ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರುವಂಥ ಸಿನಿಮಾ, ನಿಜವಾಗಲೂ ಶ್ರೀಮಂತಗೊಳಿಸುವಂಥ ಸಿನಿಮಾ ಇದು. ತುಂಬ ಖುಷಿಯಾಯಿತು. ಐ ವಿಶ್ ದೇಮ್ ಆಲ್ ದ ಬೆಸ್ಟ್. ಕೋಟಿ, ಐ ಲವ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಬೇಸಿಕಲಿ ಮೂವಿ ನಮಗೆ ತುಂಬಾ ಇಷ್ಟ ಆಯಿತು. ಈ ಮೂವಿಲಿ ಎಲ್ಲ ಇದೆ, ಸಸ್ಪೆನ್ಸ್ ಇದೆ, ರಿಲೇಷನ್ಶಿಪ್ ಇದೆ, ಆಮೇಲೆ ಲವ್, ಅಮ್ಮ ಮಗನ ಬಾಂಡಿಂಗ್ ಎಲ್ಲ ಇದೆ. ಕ್ಲೈಮ್ಯಾಕ್ಸ್ ಅಂತ ಸೂಪರ್ ಆಗಿದೆ. ಆ್ಯಂಡ್ ಒನ್ ಬಿಟ್ಟಲ್ಲಿ ಅಪ್ಪಂದು ಒಂದು ರೋಲ್ ಬಂತು, ದಟ್ ಇಸ್ ಆಲ್ಸೋ ಅಮೇಝಿಂಗ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ನನಗೆ ಬೇಸಿಕಲಿ ಏನು ತುಂಬ ಇಷ್ಟ ಆಯಿತು ಅಂತಂದರೆ, ಸಿ ಎಷ್ಟು ನಿಯತ್ತಾಗಿರ್ಬೋದು ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ. ಯಂಗ್ಸ್ಟರ್ಸ್ಗೂ ತುಂಬ ಒಳ್ಳೆ ಮೆಸೇಜ್ ಕೂಡ. ಸೊ ತುಂಬ ಚೆನ್ನಾಗಿತ್ತು. ನೀವು ಎಲ್ಲರೂ ಮಿಸ್ ಮಾಡಬೇಕಂದ್ರೆ ಈ ಮೂವಿನ ನೋಡಿ ಅಂತ ಹೇಳಕ್ಕೆ. ಈಗಿನ ಜನರೇಷನ್ಗೆ ಪಕ್ಕಾ ಸೂಟ್ ಆಗುತ್ತೆ. ಸೊ ನೀವು ಬಂದು ನೋಡಿ, ನಿಮಗೂ ಪಕ್ಕಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಸೊ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ನಿಜಕ್ಕೂ ಇವತ್ತು ಕೋಟಿ ಅನ್ನೋ ಒಂದು ಚಿತ್ರವನ್ನು ನೋಡೋದಕ್ಕೆ ಬಂದಿದ್ದ ನಮ್ಮ ಪರಮೇಶ್ವರ್ ಗುಲ್ಕಲ್ ಅವರು, ನಮ್ಮ ಬಿಗ್ ಬಾಸನ್ನು ನಿರ್ದೇಶನ ಮಾಡಿದಂಥವ್ರು, ಜೊತೆಗೆ ನಮ್ಮ ಡಾಲಿ ಧನಂಜಯವರು ಅಭಿನಯಿಸಿದಂಥ ಈ ಒಂದು ಚಿತ್ರ. ನಾನು ಕಳೆದ 2 ವರ್ಷದಲ್ಲಿ ಭಾಳ ಹೆಮ್ಮೆಯಿಂದ ಬಹಳ ಪ್ರೌಢಾಗಿ ಹೇಳ್ಕೊತೀನಿ ನಾನೆಲ್ಲ ಕನ್ನಡಿಗರಿಗೆ, ದಯಮಾಡಿ ಈ ಚಿತ್ರವನ್ನಂತೂ ಮಿಸ್ ಮಾಡಿಕೊಳ್ಳೇಬೇಡಿ. ನಾವು ಯಾವ್ಯಾವುದೋ ಭಾಷೆಯ ಚಿತ್ರಗಳನ್ನು, ಅಯ್ಯೋ ಕಂಟೆಂಟ್ ಅಷ್ಟು ಅದ್ಭುತವಾಗಿದೆ, ಇಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಮಾತಾಡೋದನ್ನೋದಷ್ಟು ನಾನು ಕೇಳಿದ್ದೀನಿ. ನೀವು ಎಲ್ಲವನ್ನು ಬದಿಗೊಟ್ಟು ಒಮ್ಮೆ ಬಂದು ಕೋಟಿ ಚಿತ್ರವನ್ನು ಕೂತ್ಕೊಂಡು ನೋಡಿ. ನೀವು ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು, ದಯಮಾಡಿ ಒಂದೇ ಒಂದು ಕ್ಷಣವನ್ನು ಸಹ ನೀವು ಮೊಬೈಲ್ ಕಡೆ ತಿರುಗಿ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಹೋಗಬೇಡಿ. ನೀವು ಒಂದೇ ಒಂದು ಸೀನನ್ನು ಮಿಸ್ ಮಾಡಿಕೊಂಡು ಚಿತ್ರ ನಿಮಗೆ ಏನು ಮುಂದೆ ಏನಾಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಬಟ್ ಅಷ್ಟು ಸಸ್ಪೆನ್ಸು, ಒಬ್ಬೊಬ್ಬರು ಆರ್ಟಿಸ್ಟ್ಗಳು ಯಾರು ಈ ಚಿತ್ರದಲ್ಲಿ ನಟಿಸಿದಾರಲ್ಲ, ಡಾಲಿ ಧನಂಜಯವರಿಂದ ಹಿಡಿದು ಪ್ರತಿಯೊಬ್ಬರು ಭಾಳ ಅದ್ಭುತವಾಗಿತ್ತು. ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಈ ಥರದ ಒಂದು ಪ್ರಯೋಗ ಇದೆಯಲ್ಲ, ಅದ್ಭುತ ಪರಮ್ ಸರ್ ಖಾಲಿ ನಾವು ಕಲರ್ಸ್ ಕನ್ನಡದಲ್ಲಿ ಅಷ್ಟೇ ನೋಡಿದ್ದೋ, ಅದರ ಒಂದು ಚಿತ್ರ ನಿರ್ದೇಶನವನ್ನು ಮಾಡಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಬಹುದೊಡ್ಡ ನಿರ್ದೇಶಕರು ಈ ದೇಶಕ್ಕೆ ಬಹುದೊಡ್ಡ ನಿರ್ದೇಶಕರಾಗುವಂಥ ಎಲ್ಲ ಲಕ್ಷಣಗಳನ್ನು ಈ ಚಿತ್ರದಲ್ಲಿ, ಮತ್ತು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಮತ್ತು ಐಸ್ ಕ್ರೀಮ್ ನೀವೆಲ್ಲ ನೋಡ್ತಾ ಇರ್ತೀರ, ಏನು ಸಿನಿಮಾ ಪೋಸ್ಟರ್ಲಿ ಒಂದು ಐಸ್ ಕ್ರೀಮ್ ಇದೆ, ಆ ಐಸ್ ಕ್ರೀಮ್ ಯಾಕೆ ತಿಂತಾ ಇದ್ದಾರೆ ಅಂತ ಅನ್ನೋದು ಅದರದ್ದು ಒಂದು ಅರ್ಥ ನೀವು ಆ ಚಿತ್ರದಲ್ಲಿ ನೀವು ನೋಡ್ಬೋದು. ಜೊತೆಗೆ ದುನಿಯಾ ವಿಜಯ್ ಅವರು ಸಿಕ್ಕಿದಂಥ ಅಲ್ಪ ಸಮಯದಲ್ಲೇ ಸಖತ್ತಾಗಿ ಮಾಡಿದ್ರೆ ಓವರಾಲ್ ಕೋಟಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರಾನ ಅನ್ನೋದನ್ನು ಸೂಪರ್ವಾಗಿದೆ. ಎಲ್ಲ ಕನ್ನಡಿಗರು ಬನ್ನಿ. ನಾನು ಈಗ ಆಲ್ರೆಡಿ ಒಂದ್ಸಲ ನೋಡಿದ್ದೀನಿ, ನನಗೆ ಎಷ್ಟು ಇಷ್ಟ ಆಗಿದೆ ಅಂತಂದರೆ ಮತ್ತೆ ನಾವು ನಮ್ಮ ಸ್ನೇಹಿತರೆಲ್ಲರೂ ವಾಪಸ್ ಬಂದು ಕೋಟಿ ಚಿತ್ರವನ್ನು ನೋಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ಕನ್ನಡಿಗರ ಪರವಾಗಿ ಕೋಟಿ ಚಿತ್ರಕ್ಕೆ ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ ಮಾತೆ, ಬಡವ್ರ ಮಕ್ಕಳು ಬೆಳಿಬೇಕಾಗ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವಾಗ ಜಸ್ಟ್ ಅವ್ರು ಹೇಳಿದ್ ಕೇಳಿಸ್ಕೊಂಡೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ನನ್ನ ಪ್ರಕಾರ ಒಳ್ಳೆ ಮನುಷ್ಯ ಗೆಲ್ಲಬೇಕು. ಧನಂಜಯ್ ನಿಜವಾಗ್ಲೂ 2 ವರ್ಷದ ಮುಂಚೆ ಕ್ಲೋಸ್ ಆದ್ವಿ. ತುಂಬ ಒಳ್ಳೆ ಮನುಷ್ಯ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಪರಮ್ ಸರ್ ಅಂತೂ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಕಲರ್ಸ್ ನಮ್ಮ ಚಾನಲಲ್ಲಿ ಎಷ್ಟೋ ಸೀರಿಯಲ್ಗಳು ಡೈರೆಕ್ಟ್ ಮಾಡಿದ್ದಾರೆ, ಏನೋ ಲೀಡ್ ಮಾಡಿದ್ದಾರೆ, ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ. ತುಂಬ ತುಂಬ ಎಂಟರ್ಟೈನಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಿಸ್ಸೇ ಮಾಡಕ್ಕೆ ಹೋಗ್ಬಿಡಿ. ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆರ್ತಿ.
ಎಲ್ಲರಿಗೂ ನಮಸ್ಕಾರ. ಇವತ್ತು ಕೋಟಿ ಸಿನಿಮಾ ಪ್ರೀಮಿಯರ್ ಶೋಗೆ ಬಂದಿದ್ವಿ. ಒಂದು ವಿಭಿನ್ನವಾದ ಸ್ಕ್ರೀನ್ ಪ್ಲೇ, ಒಂದು ಪಿಕ್ಚರ್ ಫ್ರೇಮ್ ಸ್ಕ್ರೀನ್ ಪ್ಲೇ ಈ ಕೋಟಿ ಪಿಕ್ಚರು. ನಾವು ಕಲರ್ಸ್ ಟಿವಿಯಲ್ಲಿ ವರ್ಕ್ ಮಾಡಿದಾಗ ಪರಮ್ ಅವರು ಏನು ಒಂದು ಪರ್ಫೆಕ್ಷನಿಸ್ಟ್ ಕೇಳ್ತಾ ಇದ್ರು, ಆ ಪರ್ಫೆಕ್ಷನಿಸ್ಟ್ ಈ ಕೋಟಿಯಲ್ಲಿದೆ. ಆ್ಯಂಡ್ ಡಾಲಿ ಇಸ್ ಅಮೇಝಿಂಗ್, ಇಸ್ ನ್ಯಾಚುರಲ್ ಆ್ಯಕ್ಟಿಂಗ್ ಇಸ್ ತುಂಬ ಚೆನ್ನಾಗಿದೆ. ಕೋಟಿ ಪಿಕ್ಚರು ಎಲ್ಲರೂ ಬಂದು ನೋಡಿ. ಆ್ಯಂಡ್ ಸಾಂಗ್ಸ್ ಹೇಳಲೇಬೇಕು, ನಾವು ಅಂದ್ಕೊಂಡು ಬಂದಿದ್ದೆ ಬೇರೆ. ಆ್ಯಂಡ್ ಮ್ಯೂಸಿಕ್ ಅಂತೂ ಡ್ಯಾಮ್ 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 ಚೆನ್ನಾಗಿದೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅಂತೂ ಫುಲ್ ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು, ಆ ಥರ ಮ್ಯೂಸಿಕ್ ಕೊಟ್ಟಿದ್ದಾರೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕತೆ, ಒಂದು ಡ್ರೀಮ್ಸ್ ಇರೋ ಕತೆ, ಕನ್ನಡದಲ್ಲಿ ವಿಭಿನ್ನವಾಗಿ ಬಂದಿರತಕ್ಕಂಥ ಈ ಒಂದು ಚಿತ್ರಕತೆ, ಒಂದು ತುಂಬ ಇಂಟೆಲೆಕ್ಚುಯಲ್ ಆಗಿ ಯೋಚನೆ ಮಾಡಿ ಮಾಡಿರ್ತಕ್ಕಂಥ ಕತೆ ಇದು. ಡೈರೆಕ್ಷನ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಸಿನಿಮೋಟೋಗ್ರಾಫಿ ಆಗಿರ್ಬೋದು, ಒಂದು ಡಿಫ್ರೆಂಟ್ ಆಗಿ ಕನ್ನಡ ಜನತೆಗೆ ಸ್ಯಾಂಡ್ಲ್ವುಡ್ಗೆ ಬಂದಿರತಕ್ಕಂಥ ಮೂವಿ ಕೋಟಿ. ಆ್ಯಂಡ್ ಡೆಫಿನೆಟ್ಲಿ ಇದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಏನು ಹೇಳ್ತಾರೆ ಅದನ್ನ, ಇಟ್ಸ್ ಅ ನ್ಯೂ ಸಬ್ಜೆಕ್ಟ್ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ದಟ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗುತ್ತೆ, ಏನು ನೆಕ್ಸ್ಟ್, ಏನು ನೆಕ್ಸ್ಟ್, ಏನು 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 ಅನ್ನೋದು. ಸಖತ್ತಾಗಿದೆ ಮೂವಿ, ಎಲ್ಲರೂ ಬಂದು ಕೈಬಿಟ್ಟು ನೋಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಸುನೀತಾ ಶೆಟ್ಟಿ ಮಾತಾಡ್ತಾ ಇರೋದು. ಮೂವಿ ಬಗ್ಗೆ ಹೇಳಬೇಕಂದ್ರೆ ಪರಮ್ ಸರ್ ಫಸ್ಟ್ ನಮ್ಮ ಸೀರಿಯಲ್ಸಲ್ಲಿ ಕತೆಗಳನ್ನ ಹೇಳುವಾಗಲೇ ಎಲ್ರಿಗೂ ಗೊತ್ತಾಗೋದು, ಅಷ್ಟು ಚೆನ್ನಾಗಿ ಕತೆನ ಇದು ಮಾಡ್ತಾಯಿದ್ರು. ಈಗಂತೂ ಈ ಮೂವಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಅಂದರೆ ಅಷ್ಟು ಎಕ್ಸ್ಟ್ರಾಡಿನರಿ ಇದೆ. ಪೈಸಾ ವಸೂಲ್, 100% ಪೈಸಾ ವಸೂಲ್ ಇದೆ. ಸಾಂಗ್ಸ್ ಆಗ್ಬೋದು, ತಾರಾಮನ್ ಪಾತ್ರ ಆಗಿರ್ಬೋದು, ಎಲ್ಲೂ ಒಂದು ಡ್ರಾಮ್ಯಾಟಿಕ್ ಅನಿಸಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಹೋಗಿದೆ. ಒಬ್ಬ ಬಡವ ಎಷ್ಟರ ಮಟ್ಟಿಗೆ ಸಹನೆ ಅಂದರೆ ಸಹಿಸ್ಕೊಂಡು ಇರ್ಬೋದು ಒಂದು ಕಷ್ಟನ ಅಂತ ತೋರಿಸ್ಕೊಟ್ಟಿದ್ದಾರೆ. ಆದರೂ ನನಗಂತ ಎಲ್ಲೂ ತಪ್ಪು ಮಾಡ್ದಾಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೋಡಿ, ಎಲ್ರಿಗೂ ಖುಷಿ ಆಗತ್ತೆ. ಥ್ಯಾಂಕ್ ಯು. ಹಾಂ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪರಮೇಶ್ವರ್ ಗುಂಡ್ಕರ್ ಅವರಿಗೆ ಕಂಗ್ರಾಚುಲೇಷನ್. ತುಂಬ ಎಫರ್ಟ್ ಹಾಕಿ ದೊಡ್ಡ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಸಖತ್ ಇಂಟೆನ್ಸಿಟಿ ಇರುವಂಥ ಸಿನಿಮಾ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಕ್ಯಾರೆಕ್ಟರ್, ಇದನ್ನು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಮೊದಲಿಂದ ಕಡೆಯವ್ರಿಗೆ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ತೊಗೊಂಡೋಗಿ ಆ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ಭಾಳ ಅದ್ಭುತವಾಗಿದೆ. ಆ್ಯಂಡ್ ರಮೇಶ್ ಅವರು ಆಪೋಸಿಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಅವ್ರ ನಗುನೇ ಒಂಥರ ಕಿಲ್ಲಿಂಗ್ ಆಗಿದೆ. ಆ್ಯಂಡ್ ಅವ್ರು ಬರ್ತಾ ಇದ್ರೇ ಒಂಥರ ಭಯ ಆಗುತ್ತೆ, ಆ ಥರದ ಒಂದು ಕ್ಯಾರೆಕ್ಟರ್ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಅವರು. ಆ್ಯಂಡ್ ಇಡೀ ಟೀಮ್ಗೆ ಕಂಗ್ರಾಚುಲೇಷನ್ಸ್. ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಓವರಾಲ್ ಸಿನಿಮಾ ವೆರಿ ಗುಡ್ ಸಿನಿಮಾ. ಆ್ಯಂಡ್ ಆನೆಸ್ಟ್ ಆದ ಎಫರ್ಟ್ ಕಾಣುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಪರಮೇಶ್ವರ್ ಮತ್ತು ಧನು ಇವರಿಬ್ಬರ ಕಾಂಬೋ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆಫ್ಟರ್ ತುಂಬ ದಿವಸ ಆದಮೇಲೆ ಈ ಬಡವ ರಸ್ತೆ ನೋಡಿದ್ಮೇಲೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕಥೆನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲರೂ ಥಿಯೇಟ್ರ್ ಬನ್ನಿ ಆ್ಯಂಡ್ ಸಿನಿಮಾ ನೋಡಿ. ನಮ್ಮೆಲ್ಲರಿಗೂ ವಿಶ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಕೋಟಿ ಮೂವಿಯ ಪ್ರೀಮಿಯರ್ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮೂವಿ, ತುಂಬ ಒಳ್ಳೆ ಸಂದೇಶ ಇದೆ. ಅವನ ಲೈನ್ ತುಂಬಾ ಇಷ್ಟ ಆಯಿತು, ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಒಂದು ಕಳ್ಳ ಇರ್ತಾನೆ ಅಂತ ಹೇಳ್ಬಿಟ್ಟು. ಕೆಲವು ಕಡೆ ಅದು ಕಳ್ಳ ಹೋಗ್ಬಿಟ್ಟು ಮಗು ಆಗುತ್ತೆ, ಮಗುವಿಂದ ಕಳ್ಳ ಆಗುತ್ತೆ. ತುಂಬ ಇದೆ ಅಂದರೆ ನಾವು ಹುಟ್ಟಾಗ ಹೆಂಗೆ ಇರ್ತೀವಿ ಸಾಯುವಾಗ ಹಂಗಿರಲ್ಲ, ತುಂಬ ಚೇಂಜಸ್ ಆಗುತ್ತೆ. ಅದು ತುಂಬ ಚೆನ್ನಾಗಿ ಪರಮ್ ಸರ್ ತುಂಬ ಚೆನ್ನಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಧನು ಸರ್ ಆ್ಯಕ್ಟಿವ್ ಬಗ್ಗೆ ನಾವು ಮಾತಾಡಬೇಕಾಗಿಲ್ಲ, ಒಂದು ಹೆಗಲ ಮೇಲೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪ್ರತಿಯೊಂದು ಸಿಂಗಲ್ ಕೂಡ ತುಂಬ ಎನರ್ಜೆಟಿಕ್ ಆಗಿ ಎಲ್ಲರೂ ಕೂಡ ಬೋರ್ ಮಾಡಿ ನಮ್ಮನ್ನು ಅಷ್ಟು ಎಂಗೇಜಿಂಗ್ ಆಗಿ ಇಡ್ತಿದ್ದಾರೆ. ಸೊ ತಾರಾ ಮೇಡಮ್, ರಂಗನ್ ರಾಘು ಸರ್ ಎಲ್ಲರೂ ಕೂಡ ಪ್ರತಿಯೊಬ್ಬ ಆ್ಯಕ್ಟಿವ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ಮಾತಾಡಿ. ಐ ಥಿಂಕ್ ಹ್ಯಾಂಡ್ಸ್ ಆಫ್ ಟು ದಿ ಎಂಟೈರ್ ಟೀಮ್. ಪರಮ್ ಸರ್ ಒಂದು ಒಳ್ಳೆ ಮೂವಿನ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಧನಂಜಯ್ ಕೂಡ ಹ್ಯಾಂಡ್ಸ್ ಆಫ್ ಟು ಹಿಮ್. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಲ್ಲರೂ ಕೂಡ June 14 ಥಿಯೇಟರ್ಗೆ ಬಂದೇ ಮೂವಿ ನೋಡಿ. ಕೋಟಿ ಅಂದರೆ ಏನು ಅಂತ ತಿಳ್ಕೊಬೇಕು ಅಂದರೆ ಥಿಯೇಟರಲ್ಲೇ ಬಂದು ಮೂವಿ ನೋಡಿ. ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ, ನಾನು ಅಶ್ವಿನಾಸ್ನ ಅಂತ. ನನಗೆ ಈ ಸಿನಿಮಾ ನೋಡ್ತಾ ಪ್ರಾಕ್ಟಿಕಲಿ ಅಂದರೆ ಪ್ಯಾರಲಲ್ಲಿ ನನ್ನ ಲೈಫ್ ಅಂದರೆ EMI, ಬ್ಯಾಂಕು, ಕ್ರೆಡಿಟ್ ಕಾರ್ಡ್ ಬಿಲ್ಲು, ಮನೆ ತರಕಾರಿ ರೇಟು 91,85 ರೂಪಾಯಿ ಹೋಗಿದೆ ನನ್ನ ಕಂತೆಗೆ. ಸೊ ಇವೆಲ್ಲ ನೆನಪಾಗ್ತಾ ಇತ್ತು ಪ್ಯಾರಲಲ್ಲಿ. ಅದು ಬ್ಯೂಟಿ ಆಫ್ ಫಾರ್ಮ್ಸ್ ಆ ಕತೆ ಹೇಳಿದ್ದು ನನಗೆ. ಧನು ಬಂದು ಈಗ ನಾವು ರೆಪ್ರೆಸೆಂಟ್ ಮಾಡಿದಾಗ ಏನೋ ಲೋನ್ಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಮನೆಯವರ ಆಸೆ ಭಾವನೆ, ಅಲ್ಲಿ ನಿಯತ್ತು ಇರಬೇಕಾ ನಿಯತ್ತಾಗಿರಬಾರ್ದ. ಸೌಕರ್ಯ ಬಂದು ನನಗೆ ಬ್ಯಾಂಕ್ ಅವ್ರ ಥರ ಕಾಣಿಸ್ಬಿಟ್ರು.
ಕ್ರೆಡಿಟ್ ಕಾರ್ಡ್ ಡ್ಯೂ ಡೇಟು ಅಂತಾರೆ. ಅಂದರೆ ಒಬ್ಬ ಮಿಡಲ್ ಕ್ಲಾಸ್ ಮ್ಯಾನನ್ನ ತುಂಬ ಚೆನ್ನಾಗಿ ಮೆಟಫರ್ಗಳಿಂದ ಪರಮ್ ಸಾಬ್ ಕತೆ ಹೇಳಿದ್ದಾರೆ. ಧನು ಅವರು ಆ್ಯಸ್ ಎವರ್ ಆಲ್ವೇಸ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಮ್ಯೂಸಿಕ್ ಸೂಪರ್ ಆಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಜೂನ್ 14 ರಿಲೀಸ್ ಆಗ್ತಿದೆ. ಇದು ಕಾಮನ್ ಮ್ಯಾನ್ ಕತೆ. ಕಾಮನ್ ಮ್ಯಾನ್ ಲೈಫಲ್ಲಿ ತುಂಬ ಫಾಸ್ಟ್ ಇರಲ್ಲ, ಪೇಷನ್ಸಿನ ನೋಡಬೇಕು. ಆ ಥರ ಒಂದು ಸಿನಿಮಾ, ಒಂದು ಸಿನಿಮಾ ಜೊತೆಗೆ ಒಂದು ಪುಸ್ತಕ ಓದಂಗೆ ಆಗುತ್ತೆ. ಮಿಸ್ ಮಾಡಿದ್ರೆ ಜೂನ್ 14 14 ನೋಡಿ ಸಿನಿಮಾಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನೋಡ್ಕೊಂಡ್ಬಂದಿ. ಹಾಯ್, ಎಲ್ರಿಗೂ ನಮಸ್ಕಾರ. ಸಿನಿಮಾ ನೋಡ್ಕೊಂಡ್ಬಂದೆ. ಒಂದು ಸಂತೋಷದ ವಿಷಯ ಏನು ಕೇಳಿದ್ರೆ, ಇದರಲ್ಲಿ ಧನಂಜಯ್ ಅವರ ಪಾತ್ರ ಬಗ್ಗೆ ಮಾತಾಡಲೇಬೇಕು. ಧನಂಜಯ್ ಅವರು ಎಂಥ ವಿಭಿನ್ನ ಆ್ಯಕ್ಟರ್ ಅಂತ ಹೇಳೋದಕ್ಕೆ ಇದರಲ್ಲಿ ನನಗೆ ಖುಷಿ ಪಡುತ್ತೆ. ಅಂದರೆ ಅವರು ಒಂದು ನೆಗೆಟಿವ್ ರೋಲ್ ಆಗಲಿ, ಒಂದು ಪಾಸಿಟಿವ್ ರೋಲ್ ಆಗಲಿ, ಒಂದು ಕಾಮನ್ ಮ್ಯಾನ್ ರೋಲ್ ಆಗಲಿ, ಲಾಸ್ಟ್ ಟೈಮ್ ಒಬ್ಬ ಆಟೋ ಡ್ರೈವರ್ ಆಗಿದ್ದರು, ಈ ಟೈಮ್ ಒಂದು ಕ್ಯಾಬ್ ಡ್ರೈವರ್ ಆಗಿದ್ದಾರೆ, ಎಲ್ಲ ಪಾತ್ರಗಳಲ್ಲೂ ಎಷ್ಟು ಚೆನ್ನಾಗಿ ಅವರು ತೊಡಗಿಸ್ಕೊಂಡು ಅವರು ಚೆನ್ನಾಗಿ ಕಾಣಿಸ್ಕೊತಾರೆ, ಆ್ಯಂಡ್ ಎಷ್ಟು ಕನ್ವಿನ್ಸಿಂಗ್ ಆಗಿ ಅವ್ರು ಕಾಣಿಸ್ಕೊತಾರೆ ಅನ್ನೋದು. ಆಮೇಲೆ ಸಿನಿಮಾ ಬಗ್ಗೆ ಬಂದರೆ ಒಂದು ಆ್ಯಕ್ಷನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಥ್ರಿಲ್ಲಿಂಗ್ ಎಲಿಮೆಂಟ್ ಇದೆ, ಏನಾಗ್ಬೋದು ನೆಕ್ಸ್ಟ್ ಅನ್ನೋದೊಂದು ಇದೆ. ಕಂಪ್ಲೀಟ್ ಒಂದು ಫ್ಯಾಮಿಲಿ ಫಿಲ್ಮ್ ಅಂತ ಹೇಳ್ಬೋದು. ಆ್ಯಂಡ್ ಕನ್ನಡ ಸಿನಿಮಾಗೆ ಇಂಥ ಒಂದು ಸಿನಿಮಾ ಈ ಥರ ಒಂದು ಸಿನಿಮಾ ಬೇಕಾಗಿತ್ತು. ಆ್ಯಂಡ್ ಕರೆಕ್ಟ್ ಟೈಮ್ ಬಂದಿದೆ. ಎಲ್ಲರೂ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪರಮ್, ನನ್ನ ಮಗಳು ಜಾನಕಿಗೆ ಸ್ಕ್ರೀನ್ ಪ್ಲೇ ಬರ್ತದೆ. ಆಗಲೇ ನನಗೆ ಪರಮ್ಗೆ ಅತ್ಯಂತ ವಿಚಿತ್ರವಾದ ಮತ್ತು ಆಳವಾದ ಒಂದು ಪ್ರತಿಭೆ ಇರುತ್ತೆ ಗೊತ್ತಾಗುತ್ತೆ. ಅಂದರೆ ಅದಕ್ಕೆ ಮುಂಚೆ ಗೊತ್ತಿತ್ತು, ಆದರೆ ಆ ಸ್ಕ್ರೀನ್ ಪ್ಲೇ ಅವ್ರು ಯಾವತ್ತೂ ಬರೆದಿರಲಿಲ್ಲ, ನನಗೆ ಆವತ್ತೇ ಬರ್ತಿದ್ದೆ. ತುಂಬ ಚೆನ್ನಾಗಿ ಬರ್ತದೆ ಆ ಥರ. ಇದರಲ್ಲೇ ಈ ಕೋಟಿ ಅವರು ಸಿನಿಮಾ ಮಾಡ್ತಾರೆ ಅಂದರೆ ನನಗೆ ಬಹಳ ಕುತೂಹಲ ಇತ್ತು. ಆ ಕುತೂಹಲವನ್ನು ಇದು ತಣಿಸಿದೆ ಅಂತ ನಾನು ಭಾವಿಸ್ತೇನೆ. ಕೋಟಿ ಎನ್ನುವುದನ್ನು ಒಂದು ಥೀಮ್ ಮಾಡಿಕೊಂಡು ಮತ್ತು ಒಂದು ಅನೇಕ ಸಿನಿಮಾಗಳು ಅದರಲ್ಲಿ ಒಂದರ ಸಿನಿಮಾದಲ್ಲಿ ಒಂದಿದ್ದಂಗೆ ಒಂದು ಮಿಡಲ್, ಒಂದು ಬಿಗಿನಿಂಗ್, ಒಂದು ಕ್ಲೈಮ್ಯಾಕ್ಸ್, ಈ ಥರ ಒಂದು ಜೋಡಿಸಿ ಭಾಳ ಇಂಟೆಲಿಜೆಂಟಾಗಿ ಮಾಡಿರುವಂಥ ಒಂದು ಚಿತ್ರ ಇದು. ಭಾಳ ಬುದ್ಧಿಯನ್ನು ಮತ್ತು ಅವರು ಚಿಕ್ಕಂದಿನಲ್ಲಿ ನೋಡಿದ ಅನೇಕ ಹೃದಯಕ್ಕೆ ಮುಟ್ಟುವ ಸಂಗತಿಗಳನ್ನು ಅವರು ಸಿನಿಮಾದಲ್ಲಿ ಸೇರಿಸಿಬಿಟ್ಟು ಆ ಹೃದಯಕ್ಕೆ ಮುಟ್ಟುವ ಸಂಗತಿಗಳು ನಮ್ಮ ಹೃದಯಕ್ಕೆ ಮುಟ್ಟ ಹಾಕಿ ಮಾಡಿದ್ದಾರೆ. ಪರಮ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕೋಟಿ ಪರಮ್ ಒಬ್ಬರೇ ಅಲ್ಲ, ಇದರಲ್ಲಿ ಎಲ್ಲ ತಾರಾಗಣ ನನಗೆ ಭಾಳ ಇಷ್ಟ ಆಯಿತು. ತಾರಾಗಣ, ಕ್ಯಾಮ್ರಾ, ಪ್ರತಿಯೊಂದು ಇಷ್ಟ ಆಯಿತು. ಅವರು ಭಾಳ ಅದೊಂದು ರೀತಿಯಲ್ಲಿ ಬುದ್ಧಿ ಮತ್ತು ಹೃದಯದ ಎರಡೂ ಕಸರತ್ತುಗಳು ಮಿಲನವಾದ ಹಾಗೆ ಈ ಕೋಟಿ ಸಿನಿಮಾ ಇದೆ. ಪರಮ್ರವರನ್ನ ಇದಕ್ಕೋಸ್ಕರ ನಾನು ಅಭಿನಂದಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಇವತ್ತಿನ ಜಗತ್ತಿನಲ್ಲಿ ಪ್ರಾಮಾಣಿಕತೆ ಅನ್ನೋದು ತುಂಬ ವಿರಳವಾಗಿರುವಂಥ ಒಂದು ವಿಷಯ. ಅಂಥ ಒಂದು ಪ್ರಾಮಾಣಿಕತೆಯ ಟಾಪಿಕ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಕೋಟಿ. ಪ್ರಾಮಾಣಿಕತೆ ಎಷ್ಟು ಇರೋದು, ಸಿನಿಮಾ ಕೂಡ ಅಷ್ಟೇ ಇದೆ. ವಿರಳವಾದಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಪರಮೇಶ್ ಕುಂಕಲ್ ಅವರು ಮೊದಲನೇ ಸಾರಿ ಸಿನಿಮಾ ಮಾಡಿದ್ದಾರೆ ಅಂತ ಅನ್ನಿಸಿದಾಗ ತುಂಬ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಥರ ಕಥೆಯನ್ನು ತುಂಬ ಚೆನ್ನಾಗಿ ಬಂದ್ ಮಾಡಿದರು. ಕಾಮನ್ ಮ್ಯಾನ್ ಕಥೆಯನ್ನು ಸದ್ಯದಲ್ಲೇ ತುಂಬ ಚೆನ್ನಾಗಿ ತಗೊಂಡು ಬಂದಿದ್ದಾರೆ. ಪಾತ್ರಗಳಿಗೆ ಲಾಲಿ ಧನಂಜಯ ಅವರು ಕೋಟಿ ಆಗಿ, ದೀನು ಸಾವುಕಾರ ಪಾತ್ರದಲ್ಲಿ ರಮೇಶ್ ಅವರು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ. ಮೋಕ್ಷ ಕೃಷ್ಣ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬೇರೆ ರೀತಿಯಾದಂಥ ಒಂದು ಫೀಲ್ ಕೊಡುವಂಥ ಸಿನಿಮಾ, ನಮ್ಮನ್ನು ನಾವು ಒಂದ್ಸರಿ ಆ ಪಾತ್ರದೊಳಗೆ ಕಂಡುಕೊಳ್ಳುವಂಥ ಒಂದು ಸಿನಿಮಾ ಇಷ್ಟ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಚಂದನ ಅನಂತ ಕೃಷ್ಣ. ಇವತ್ತಾನೆ ಕೋಟಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಒನ್ ಅಮೇಝಿಂಗ್ ಫಿಲ್ಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫುಲ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಪೂರ್ತಿ ಎಂಟರ್ಟೈನಿಂಗ್ ಇತ್ತು. ಆ್ಯಂಡ್ ಎಲ್ಲೂ ನಾವು ಆಚೆ ಈಚೆ ನೋಡಲಿಲ್ಲ, ಎಲ್ಲ ಥರ ಎಮೋಷನ್ಸ್ ಇತ್ತು. ಆ್ಯಂಡ್ ಪರಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಅವರ ಕನಸು ಇವತ್ತು ನನಸಾಗಿದೆ. ತುಂಬ 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 ಖುಷಿಯಾಯಿತು. ನಾನು ಏನು ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅದಕ್ಕೆ ಅವರೇ ಕಾರಣ.
ಸೊ ಅವ್ರ ಸಿನಿಮಾನ ನಾವು ಕುತ್ಕೊಂಡು ನೋಡೋದು ಇದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್, ಮ್ಯೂಸಿಕ್ ಅಮೇಝಿಂಗ್ ಬೈ ವಾಸುಕಿ, ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ಆ್ಯಕ್ಟರ್ಸ್ದು, ತಾರಾಮ ಧನಂಜಯ್ ಸರ್ ಆ್ಯಂಡ್ ರಂಗಣ್ಣ ರಘು ಸರ್, ರಮೇಶ್ ಇಂದ್ರ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇದು ಪೈಸಾ ವಸೂಲ್ ಸಿನಿಮಾ. ನಿಜ, ಚಂದ್ರ ಹೇಳಿದಂತೆ ಕಂಪ್ಲೀಟ್ಲಿ ಟ್ರೂ. ಪರಮ್ ಸರ್ದು ಒಂದು ಹಾರ್ಡ್ ವರ್ಕ್ ಆ್ಯಂಡ್ ಡ್ರೀಮ್ ಇವತ್ತು ನಿಜವಾಗ್ಲೂ ಟು ಲೈಟ್ ಬಂದಿದೆ. ಹಾಗಾಗಿ ತುಂಬಾ ಖುಷಿ ಆಗ್ತಿದೆ. ನನ್ನ ತುಂಬ ಫೇವ್ರೇಟ್ಸ್ ಈ ಸಿನಿಮಾಲಿದ್ದಾರೆ ಅಂತ ಹೇಳ್ಬೋದು. ಪರಮ್ ಸರ್ ಆಗಿರಲಿ, ಧನಂಜಯ್ ಆಗಿರಲಿ, ರಮೇಶೇಂದ್ರ ಆಗಿರಲಿ, ಐ ಥಿಂಕ್ ಎವ್ರಿ ಒನ್ಸ್ ಪರ್ಫಾರ್ಮೆನ್ಸ್ ವಾಸ್ ಔಟ್ ಆಫ್ ದಿಸ್ ವರ್ಲ್ಡ್. ವಾಸುಕಿಸ್ ಮ್ಯೂಸಿಕ್ ವಾಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿತ್ತು. ಸೊ ಗ್ರೇಟ್ ಮೂವಿ, ಡೆಫಿನೆಟ್ಲಿ ಡೋಂಟ್ ಮಿಸ್ ಇಟ್, ವಾಚ್ ಇಟ್. ಥ್ಯಾಂಕ್ ಯು. ನಮಸ್ಕಾರ. ಭಾಳ ಬ್ಯೂಟಿಫುಲ್ ಮೂವಿ, ಎಂಥ ಒಂದು ಬ್ಯೂಟಿಫುಲ್ ಮೂವಿ ಮಾಡಿದ್ದಾರೆ ಅಂದರೆ ನಾನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಒಂದು ಡೈರೆಕ್ಟರ್ಗಳ ಡೆಬ್ಯೂ ಅಂದಾಗ ಬರವಣಿಗೆ ಆಗಲಿ ಅಥವಾ ಒಂದು ನಿರ್ದೇಶನ ಆಗಲಿ ಇಷ್ಟು ಚೆನ್ನಾಗಿ ಬಿಡಿದ್ರೆ ಇಟ್ಸ್ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಮನಂ ಸರ್ ಅವರು ಅವರ ಡೈರೆಕ್ಟರ್ಗಳ ಡೆಬ್ಯೂಲ್ ಒಂದು ಅದ್ಧೂರಿ ಸಿನಿಮಾ ಮಾಡಿದ್ದಾರೆ ಅಂತ. ಇಟ್ಸ್ ನೋಡಿ ಡೆಫಿನೆಟ್ ಬ್ಲಾಕ್ ಪಾಸ್ಟ್, ಒಂದು ಇಂದಿನ ಒಂದು 300 ದಿನ ಓಡಲಿ ಅಂತ ನಮ್ಮ ಒಂದು ಹಾರೈಕೆ ಇರುತ್ತೆ. ಬಟ್ ಅದ್ರ ಜೊತೆಗೆ ಮಿಸ್ ಗಾಲಿ ಧನಂಜಯ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಪ್ರತಿಯೊಬ್ಬ ಒಂದು ಕ್ಯಾರೆಕ್ಟರ್ ಆಗಿ ಮೂವಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್ ಫಾರ್ ದಿ ಎಂಟೈರ್ ಯುನೋ ಟೀಮ್. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಎವ್ರಿ ಪರ್ಸನ್, ಪ್ರತಿಯೊಂದು ಕುಟುಂಬದವರಾಗಲಿ, ಗೆಳೆಯರ ಜೊತೆ ಆಗಲಿ ಬಂದು ನೋಡಲೇಬೇಕು ಅಂತ ಒಂದು ಸಿನಿಮಾ ಇದು. ಆ್ಯಂಡ್ ಇಟ್ಸ್ ಆಲ್ಸೋ ಪ್ಯಾನ್ ಇಂಡಿಯನ್ ಸಿನಿಮಾ. ನಮ್ಮ ಒಂದು ಕನ್ನಡ ಚಿತ್ರರಂಗದಿಂದ ಇಂಥ ಒಂದು ಒಳ್ಳೆಯ ಮೂವಿ ಬಂದಿದೆ, ಇದು ಪ್ಯಾನ್ ಇಂಡಿಯನ್ ಸೆಲೆಬ್ರೇಷನ್ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ದಿಸ್ ಮೂವಿ, ಕೋಟಿ ಇಸ್ ದ ಮೂವಿ ಟು ವಾಚ್. ಥ್ಯಾಂಕ್ ಯು. ಬಂದ್ಬಿಟ್ರು ಬೇಗ. ಓಕೆ, ಇವತ್ತು 3 ಸೀಸನ್ 1.5 crore ಇದ್ದೀವಿ, 50 lakh 50 lakh 50 lakh. ಸೊ ಈ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಕೋಟಿ, ಅರ್ಧ ಕೋಟಿ ಕನಸನ್ನ ಕಾಣಿಸಿ, ಆ ಅರ್ಧ ಕೋಟಿನ ಗೆಲ್ಲೋ ಅಂತ ಸಾಮರ್ಥ್ಯನ ಕೊಟ್ಟು, ಬೆಂಬಲನ ಕೊಟ್ಟು ಗೆಲ್ಸೋ ಹಂಗೆ ಮಾಡಿದ್ದು ನಮ್ಮ ಪರಮೇಶ್ವರ್ ಗುಣಕಲ್ ಅವರು. ಆ್ಯಂಡ್ ಒಬ್ಬ ಪತ್ರಕರ್ತನಾಗಿದ್ದು, ಅದರ ನಂತರ ಒಂದು TV ಚಾನೆಲ್ ವ್ಯವಸ್ಥಾಪಕನಾಗಿದ್ದು, ಅದರ ನಂತರ ಪ್ರತಿ ಹಂತದಲ್ಲೂ ಕೂಡ ಅವರ ಛಾಪನ್ನು ಪ್ರತಿ ಕ್ಷೇತ್ರದಲ್ಲೂ ಮೂಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ಸಿನಿಮಾ ರಂಗ ಕಾಲಿಟ್ಟಿದ್ದಾರೆ ಒಬ್ಬ ನಿರ್ದೇಶಕನಾಗಿ, ಅದರಲ್ಲೂ ಕೂಡ ಗೆದ್ದಿದ್ದಾರೆ ಅನ್ನೋದಕ್ಕೆ ಯಾವ ಸಂಶಯನೂ ಇಲ್ಲ. ಯಾಕಂತ ಹೇಳಿದ್ರೆ ಪಕ್ಕಾ ಕಮರ್ಷಿಯಲ್ ಪೈಸಾ ವಸೂಲ್ ಸಿನಿಮಾ ಇದನ್ನು. ಈ ಥರದ ಒಂದು ಸಿನಿಮಾ ನೋಡಿದ್ರೆ ಭಾಳ ಸಮಯಗಳಾಗಿತ್ತು ಕನ್ನಡ ಚಿತ್ರರಂಗದಲ್ಲಿ, ನನಗಂತೂ ಅದನ್ನು ನೋಡೋಂಥ ಒಂದು ಅವಕಾಶ ಸಿಕ್ಕಿದೆ. ಇನ್ನು 150 rupees, 100 rupees, 200 rupees, 250 rupees ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತೀರಾ, ಆ್ಯಂಡ್ ಬಡ್ಡಿ ಸಮೇತ ಕೋಟಿ ಸಿನಿಮಾ ನಿಮಗೆ ವಾಪಸ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಡೌಟೇ ಇಲ್ಲ. ಹತ್ತಿರದ ಚಿತ್ರ ಮಂದಿರಗಳು ಬನ್ನಿ ಆ್ಯಂಡ್ ಸಿನಿಮಾ ನೋಡಿ, ಈ ಸಿನಿಮಾನ ಗೆಲ್ಸಿ. ಅಲ್ಲಪ್ಪ, ಎಲ್ಲ ನೀನೇ ಹೇಳ್ಬಿಟ್ರೆ ಉಳಿದಿರೋ 50 lakh ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪರಮ್ ಸರ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಮಿಡ್ ಕ್ಲಾಸ್ ಲೈಫಲ್ಲಿ ಸಂದರ್ಭಗಳು ಯಾವ ಥರ ಆಟ ಆಡ್ತವೆ, ಕೊನೆಯಲ್ಲಿ ಯಾವ ಕಾಲಘಟ್ಟಕ್ಕೆ ತಲುಪುತ್ತೆ, ಅದಕ್ಕೋಸ್ಕರ ಎಲ್ಲ ಇಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಅಂತ ಸೂಪರಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ. ಇನ್ನು ಡಾಲಿ ಅಣ್ಣನ ಬಗ್ಗೆ ಹೇಳಬೇಕಾಗಿಲ್ಲ, ಅದೊಂದು ಕಲಾವಿದರಿದ್ದಾರೆ, ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಆಗಲೇ ಶೇನನ್ನು ಹೇಳ್ತಾ ಇದ್ರು ಅಂದರೆ 50 lakh ಆದರೆ ಎಷ್ಟು ಕನಸು ಇಟ್ಕೊಂಡು 4 ತಿಂಗಳು 3 ತಿಂಗಳು ಬಿಗ್ ಬಾಸ್ ಅಲ್ಲಿ ಹೋಗಿ ಗೆದ್ದಾಗ ಅದ್ರ 50 lakh ಬಿಡಿ, ಅದನ್ನು ಗೆಲ್ಲೋದಕ್ಕೆ ಎಷ್ಟು ವರ್ಷಗಳ ಕನಸೇ ಇರ್ತದೆ. ಬಟ್ 1 crore ಸೂಪರ್ ಆಗಿದೆ ಕೋಟಿ ಸಿನಿಮಾ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಇನ್ನು ಬಿಕ್ಕಿದ 50 lakh ಹೊಸ ನೋಟು ಕರಿಗಳು. ಇದು ಪ್ರೀ ಕೋವಿಡ್, ಕೋವಿಡ್ ಪೋಸ್ಟ್ ಕೋವಿಡ್ ಮಾತಾಡಿ. ಸೊ ಕೋಟಿ ಒಂದು ಬಹಳ ಉತ್ತಮವಾದಂತಹ ಸಿನಿಮಾ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅವನ ಜೀವನದಲ್ಲಿ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ಬೋದು, ಏನೆಲ್ಲ ಕಷ್ಟಗಳನ್ನ ನೋಡಿರ್ಬೋದು ಅನ್ನೋದನ್ನ ಕಥಾ ಒಂದು ಈ ಕಥೆಯಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ಪರಮ್ ಸರ್ ಅವರು. ನಾವೆಲ್ಲರೂ 1 crore ಅನ್ನೋದು ನಾನು ಆ್ಯಕ್ಚುಲಿ ಇನ್ನ ನೋಡಿಲ್ಲ ನನ್ನ ಲೈಫಲ್ಲಿ, ಬಟ್ ಆ ಪಾತ್ರದ ಹೆಸರು ಕೋಟಿ ಅಂತಿದ್ದಿಲ್ಲ, ಅದಕ್ಕೆ ಒಂದು ಅರ್ಥ ಇದೆ. ಅವನು ಯಾಕೆ ಕೋಟಿ 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 ಅಂತ ಇರ್ತಾರೆ ಅಂತ ಅಂದರೆ, ನಮ್ಮೆಲ್ಲರ ಜೀವನದಲ್ಲೂ ಸಾವುಕಾರ ಅನ್ನೋ ಒಂದು ಕ್ಯಾರೆಕ್ಟರ್ ಯಾವಾಗಲೂ ಒಂದ್ಸಲಿ ಬಂದು ಹೋಗಿರ್ತಾರೆ, ಯಾವಾಗಲೂ ಒಂದ್ಸಲಿ ನಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಕೊಟ್ಟಿರ್ತಾರೆ. ಆ ಕಷ್ಟಕ್ಕೆ ಇವನು ಯಾವ ರೀತಿ ಸ್ಪಂದಿಸ್ಬೋದು, ಮುಂದೆ ಯಾವ ರೀತಿ ಅವನು ತೀರಿಸ್ಕೋಬೋದು ಅನ್ನೋದು ಒಂದು ಈ ಕಥೆ ಇದೆ. ಆ್ಯಂಡ್ ಪ್ರತಿಯೊಬ್ಬರ ನಟನೆ ತುಂಬ ಚೆನ್ನಾಗಿದೆ. ನನಗೆ ಡಾಲಿಯವರು ಅವರ ಪಾತ್ರದಲ್ಲಿ ಬಹಳ ಸುಂದರವಾಗಿ ಮರಕಾಯ ಪ್ರವೇಶ ಮಾಡಿ ಅನುಭವಿಸಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಪರ್ಸ್ನಲಿ ರಮೇಶ್ ಇಂದ್ರ ಸರ್ ಅವರ ದೊಡ್ಡ ಫ್ಯಾನ್ ನಾನು. ಸೊ ರಂಗಾಯಣ ರಘು ಸರ್,
ತಾರಮ್ಮ ತಾರಮ್ಮನಲ್ಲಿ ನಾನು ಆ್ಯಕ್ಚುಲಿ ಅವ್ರಿಗೆ ನಾನು ಹೇಳಿದ್ದು ನನ್ನ ಅಮ್ಮನ ನೋಡ್ತೀನಿ ನಮ್ಮಲ್ಲಿ, ಯಾಕಂದ್ರೆ ಇಬ್ಬರು ತುಂಬ ರಿಸೆಂಬಲ್ ಆಗ್ತಾರೆ ಅಂತ. ಸೊ ಅವರು ಕೂಡ ಅಷ್ಟೇ, ನಮಗೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ತಾಯಿ ಕಾಣ್ತಾರೆ ಅವರಿಗೆ, ಅವರು ನಮಗೆ. ಸೊ ಒಟ್ಟಾರೆಯಾಗಿ ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. 6 ತಿಂಗಳಿಂದ ಒಳ್ಳೆ ಕನ್ನಡ ಸಿನಿಮಾ ಬಂದಿಲ್ಲ ಅಂತ ತುಂಬ ಬೇಡಿಕೆ ಇತ್ತು ಕನ್ನಡ ಜನತೆಗೆ, ಒಳ್ಳೆ ಸಿನಿಮಾ ಬಂದಿದೆ, ದಯವಿಟ್ಟು ಬನ್ನಿ. 2024 ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬ್ಯಾಡ್ ಬಾಯ್ ಅನ್ನು ಕೊಟ್ಟಿದ್ದಾರೆ ರಮೇಶಿಂದ್ರ, ಅಂಡ್ ಅದ್ರ ಜೊತೆಗೆ ಈ 1.5 ಕೋಟಿಯಿಂದ ಕೋಟಿ ಸಿನಿಮಾಗೆ ಪರಮ್ ಸರ್ ಅವರ ಡೆಬ್ಯೂ ಹಂಗೆ ಅನಿಸ್ಲಿಲ್ಲ. ಒಂದು ಕಾಮನ್ ಮ್ಯಾನು ಒಂದು ಅನ್ಕಾಮನ್ ಸಿಚುವೇಶನ್ಗೆ ಇಳಿದಾಗ ಎಷ್ಟು ಕಾಮನ್ ಆಗಿ ಆ ಸ್ಟೋರಿನ ಅವನು ಏನು ಸಾಲ್ವ್ ಮಾಡ್ತಾನೆ ಅನ್ನೋದು ಒಂದು ಕತೆ. ಅದರಲ್ಲಿ ಅದ್ಭುತವಾದ ನಟರಿದ್ದಾರೆ, ನೋಬಿನ್ ಅವರ ಬ್ಯಾಗ್ರೌಂಡ್ ಸ್ಕೋರ್ ಆ್ಯಂಡ್ ವಾಸುಕಿ ಅವರ ಸಾಂಗ್ ಎಲ್ಲೂ ಅದ್ಭುತವಾಗಿತ್ತು. ಐ ಎಂಜಾಯ್ಡ್, ಫ್ಯಾಮಿಲಿ ಎಂಟರ್ಟೈನರ್ ಅಂತ ಆರಾಮಾಗಿ ಹೇಳ್ಬೋದು. ಸೊ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ನಿಮ್ಮೆಲ್ಲರೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೀಟರ್ ಜೊತೆ ಕೂತ್ಕೊಂಡು ನೋಡಿ ನೋಡಿ ಕೋಟಿ ಸಿನಿಮಾನ ನೋಡಿ ನಾನೇ ಎಲ್ಲೋ ಕೋಟಿ ಸಂಪಾದನೆ ಮಾಡಿದ್ದೀನಿ ಅನ್ನೋಷ್ಟು ಖುಷಿ ಆಯಿತು ನನಗೆ. ಎಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್ ಎಲ್ಲೆಲ್ಲೋ ಇರೋದನ್ನು ತೊಗೊಂಬಂದು ಒಟ್ಟಿಗೆ ಜಾಯಿನ್ ಮಾಡಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು. ಇವ್ರು ಹೇಳಿದಾಗೆ ಡೆಬ್ಯೂ ಅಂತ ಎಲ್ಲೂ ಅನಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಎಲ್ಲ ಒಂದು ಬಿಟ್ಸ್ ಆ್ಯಂಡ್ ಪೀಸಸ್ನ ಜಾಯಿನ್ ಮಾಡಿದ್ದಾರೆ. ಆ್ಯಂಡ್ ಆ ಸ್ಟೋರಿ ಎಲ್ಲೂ ನಮಗೆ ಲ್ಯಾಗ್ ಅನಿಸ್ಲಿಲ್ಲ, ಕ್ಯೂರಿಯಾಸಿಟಿನ ಹಾಗೆ ಬಿಲ್ಡ್ ಮಾಡ್ತಾ ಹೋಗುತ್ತೆ ಪ್ರತಿಯೊಂದು ಸೀನೂ. ಆ್ಯಂಡ್ ಕೋಟಿ ಅಂತ ಹುಡುಗ ಎಲ್ಲರ ಲೈಫ್ನಲ್ಲೂ ಇರಬೇಕು, ಒಂದೊಳ್ಳೆ ಅಣ್ಣನಾಗಿ, ಒಂದೊಳ್ಳೆ ಮಗನಾಗಿ, ಒಂದೊಳ್ಳೆ ಬಾಯ್ ಫ್ರೆಂಡ್ ಆಗಿ, ಆ್ಯಂಡ್ ಜೀವನದಲ್ಲಿ ನಾವು ನಿಯತ್ತಾಗಿ ದುಡಿಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ದುಡಿತಾ ಇರ್ತಾರಲ್ಲ, ಆ ಒಂದು ಬಿಹೇವಿಯರ್ ಅಥವಾ ಆ ರೀತಿಯಾಗಿರುವಂಥ ಹುಡುಗ ಎಲ್ಲರ ಲೈಫ್ನಲ್ಲೂ ಇರಲಿ ಅಂತ ಐ ಜಸ್ಟ್ ವಿಶ್. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಹೋಗಿ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ. ಸೊ ಪರಮ್ ಸರ್ ಒಟ್ಟಿಗೆ ಸುಮಾರು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಮೊಟ್ಟ ಮೊದಲನೇದಾಗಿ ಪರಮ್ ಸರ್ ಕಂಗ್ರ್ಯಾಚುಲೇಷನ್ಸ್. ಕೋಟಿ ಸಿನಿಮಾ ಇದು ಮೊದಲನೇ ಸಿನಿಮಾ ಅಂತ ಎಲ್ಲರೂ ಹೇಳ್ಬೋದು, ಬಟ್ ನೀವು ಎಷ್ಟು ಇಷ್ಟಪಟ್ಟು ಪ್ರೀತಿಯಿಂದ ಒಂದು ಪ್ರಾಜೆಕ್ಟ್ನ ಮಾಡ್ತಿರೋದು ತುಂಬ ಹತ್ತಿರದಿಂದ ನಾವು ಯಾವಾಗಲೂ ನೋಡಿದ್ದೀವಿ. ಸಿಕ್ಕಾಪಡೆ ಖುಷಿ ಆಗುತ್ತೆ ಈ ಥರದ ಒಂದು ಸಿನಿಮಾ ನೋಡೋದಕ್ಕೆ. ಆ್ಯಂಡ್ ಕೋಟಿ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ, ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು. ಥ್ರೂ ಔಟ್ ದ ಫಿಲಮ್ ಆ ಇನ್ನೋಸೆನ್ಸ್ ಧನಂಜಯ್ ಅವ್ರು ಕ್ಯಾರಿ ಮಾಡಿರೋದು ಇಷ್ಟ ಆಯ್ತು. ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇಡೀ ಸಿನಿಮಾದಲ್ಲಿತ್ತು. ಪ್ರಾಬಬ್ಲಿ ಇಷ್ಟು ವರ್ಷಗಳ ನಿಮ್ಮ ಬರವಣಿಗೆ ಇರ್ಬೋದು ಅಥವಾ ಕೆಲಸ ಮಾಡಿರೋ ರೀತಿಯಿಂದ ಐ ಥಿಂಕ್ ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಸಣ್ಣ ಸಣ್ಣ ಡೀಟೇಲ್ಸ್ನು ತುಂಬ ಎಂದರೆ ತುಂಬ ಚೆನ್ನಾಗಿ ತೋರಿಸ್ತಾ ಹೋಗಿದ್ದೀರಾ. ಆ್ಯಂಡ್ ಖುಷಿ ಆಯಿತು ನಿಮ್ಮ ಡೈರೆಕ್ಷನಲ್ಲಿ ಸಿನಿಮಾ ನೋಡಿ, ಈ ಥರದ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರಲಿ. ಆ್ಯಂಡ್ ಎಸ್, ನನ್ನ ಕಡೆಯಿಂದ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್, ಎಸ್ಪೆಷಲಿ ಪರಮ್ ಸರ್ಗೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಇಡೀ ಫ್ಯಾಮಿಲಿ, ತಂದೆ ತಾಯಿ ತಮ್ಮ ತಂಗಿ ಎಲ್ಲರೂ ಬಂದು ಕೂತ್ಕೊಂಡು ನೋಡುವಂಥ ಒಂದೊಳ್ಳೆ ಸಿನಿಮಾ. ಸೊ ಎಲ್ಲರೂ ಬನ್ನಿ ಇಡೀ ಸಿನಿಮಾ ತಂಡಕ್ಕೆ, ನಿಮ್ಮ ಸಪೋರ್ಟ್. ಕೋಟಿ ಸಿನಿಮಾ ಕೋಟಿ ಕೋಟಿ ಜನರ ಮನಸ್ಸಿನ ಗೆಲ್ಲಿ. ಆ್ಯಂಡ್ ಧನಂಜಯ್ ಅವರು ಸಿಗಬಿಟ್ಟ ಹ್ಯಾಂಡ್ಸಮ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು, ಬಾಯ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಕೋಟಿ ಮೂವಿ ನೋಡ್ಕೊಂಡು ಬಂದ್ವಿ. ಅದ್ಭುತವಾಗಿದೆ ಸಿನಿಮಾ. ಪರಮ್ ಅವರ ನಿರ್ದೇಶನ ಮಿಂಚಿಂಚು ಗೊತ್ತಾಗುತ್ತೆ. ಸ್ಪೆಷಲಿ ನಾವೆಲ್ಲ ಕಲರ್ಸ್ ಕನ್ನಡದ ಫ್ಯಾಮಿಲಿ ಆಗಿದ್ದು ನಮ್ಮ ಬಗ್ಗೆ ಮಿಂಚಿಂಚು ಗೊತ್ತಿರಲಿಲ್ಲ. ಅವರ ಬರವಣಿಗೆ, ಅವರ ಶೈಲಿ, ಅವರ ನಿರ್ದೇಶನ ಪ್ರತಿಯೊಂದು ಗೊತ್ತಾಗ್ತಾ ಇತ್ತು. ಇನ್ನು ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಯಾರೋ ಒಬ್ಬ ನಟ ಎಂಥ ಸೂಪರ್ ಸ್ಟಾರ್ ಆಗಿದ್ರು, ಒಂದು ಸಿಂಪಲ್ ಆಗಿರ ಕ್ಯಾರೆಕ್ಟರ್ನ ಸಲೀಸಾಗಿ ರಿಲಾಜವಾಗಿ ಮಾಡಬೇಕು ಅನ್ನೋದಾದರೆ ಅದು ಡಾಲಿ ಧನಂಜಯ್ ಮಾತ್ರ. ಯಾಕಂದರೆ ಇಡೀ ಸಿನಿಮಾ ಬೇರೆ ಹೊರಗೆ ಹುಡ್ಕೋತಾರೆ, ಎಲ್ಲೆಲ್ಲೋ ರೋಡಲ್ಲಿ ಮಾಡ್ಕೋತಾರೆ, ಈ ಥರ ಎಲ್ಲ ಕ್ಯಾರೆಕ್ಟರ್ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಇಡೀ ಸಿನಿಮಾದಲ್ಲಿ ಮೋಸ್ಟ್ ಸಿಂಪಲ್ ಆಗಿ ಕಾಣೋದು ಅಂದರೆ ನಮ್ಮ ಡಾಲಿ ಧನಂಜಯ್ ಅವರೇ. ಅದ್ಭುತವಾದ ಆ್ಯಕ್ಟಿಂಗ್. ಆ್ಯಂಡ್ ನಾನು ತುಂಬಾ ಫ್ಯಾನ್ ಆಗಿರುವಂಥ ಕ್ಯಾರೆಕ್ಟರ್ ಅಂದರೆ ನಮ್ಮ ಸಾವುಕಾರ ರಮೇಶ್ ಇಂದರ್ ಅವರು. ಕನ್ನಡಕ್ಕೆ ಆ್ಯಕ್ಚುಲಿ ವಿಚಿತ್ರವಾದ ವಿಲನ್ ಅಂತ ಹೇಳ್ಬೋದಾಕಿದ್ವಿ. ಸಕತ್ತಾಗಿ ಮಾಡಿದ್ದಾರೆ. ಸಪ್ತಸಾಗರದಾಚೆ ಅಂದ್ರೆ ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ಬಿಟ್ರು ಕೋಟಿ ಸಿನಿಮಾದಲ್ಲಿ. ಇನ್ನು ನಮ್ಮ ತರ ಮೇಡಮ್ ವಾಸುಕಿ ಅವರ ಮ್ಯೂಸಿಕ್ ಇದೆಲ್ಲ ಚೆನ್ನಾಗಿದ್ದೇ ಇದೆ. ಬಟ್ ಓವರ್ಆಲ್ ಸಿನಿಮಾ ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಏನಪ್ಪ ಆ ಮೂವಿ ಇಲ್ಲ ಅದು ಇಲ್ಲ ಥಿಯೇಟರ್ ಕರೀತಾ ಇಲ್ಲ ಎಲ್ಲ ಹೇಳ್ತಾ ಇದ್ರಲ್ಲ, ಇದನ್ನೆಲ್ಲ ಸುಳ್ಳು ಮಾಡೋಕೆ ಅಂದರೆ ಈ ಒಂದು ಸಿನಿಮಾ ಬಂದಿದೆ ಅಂತ ಹೇಳ್ಬೋದು. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಖಂಡಿತ ಒಂದು ಬನ್ನಿ ನೋಡಿ ಹರಸಿ ಹಾರೈಸ್. ಈ ವರ್ಷ ಅಂದರೆ ಈ ವರ್ಷ ಮತ್ತು ಹೋದ ವರ್ಷ ಕನ್ನಡ ಸಿನಿಮಾಗಳಲ್ಲಿ ಕೆ ಇಂದ ಶುರುವಾದ ಎಲ್ಲ ಸಿನಿಮಾಗಳು ಹಿಟ್ ಆಗಿದೆ ಅಂತೆ. ಅಂದರೆ KGF ಇರ್ಬೋದು, KGF 2 ಇರ್ಬೋದು, ಕಾಂತಾರ ಇರ್ಬೋದು, ಕಾಟೇರ ಇರ್ಬೋದು, ಆ ಸಾಲಿಗೆ ಒಂದು ಹೊಸ ಸೇರ್ಪಡೆ ಕೋಟಿ ಸಿನಿಮಾ. ಆ ಅರ್ಹತೆ ಮತ್ತು ಯೋಗ್ಯತೆ ಎಲ್ಲವೂ ಸಿನಿಮಾಗಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹರಸಿ ಹಾರೈಸಿ.
ಐ ಥಿಂಕ್ ನಮ್ಮಿಬ್ಬರಿಗೂ ಮಾತಾಡಕ್ಕೆ ನಮ್ಮ ಅಣ್ಣ ಮತ್ತು ನಮ್ಮ ಯಜಮಾನ್ರ ಏನು ಬಿಟ್ಟಿಲ್ಲ. ಬಟ್ ಒನ್ ಥಿಂಗ್ ಹೇಳಬೇಕು, ಪರಮ್ ಸರ್ ಇಷ್ಟು ದಿನ ಒಳ್ಳೊಳ್ಳೆ ಶೋಸ್ ಕೊಟ್ಟರು, ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಮೂವಿನ ನೋಡಿ, ತಾರಮ್ಮ, ಧನಂಜಯ ಸರ್ರು, ಹಾಗೆ ನಮ್ಮ ಮುರುಘಾ ಮಾಸ್ಟರ್ ಒಳ್ಳೆ ಸೂಪರ್ ಸಾಂಗ್ಗೆ ಕೊರಿಯೋಗ್ರಫಿ ಮಾಡಿದ್ದಾರೆ, ಹೀರೋಯಿನ್ ಎಲ್ಲರೂ, ಇಡೀ ಟೀಮ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದೆ. ಸೊ ಐ ಮೀನ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಟು ಎಂಟೈರ್ ಕೋಟಿ ಟೀಮ್. ಬಂದು ಥಿಯೇಟರ್ಗೆ ಮೂವಿ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಈಗಷ್ಟೇ ಕೋಟಿ ಸಿನಿಮಾ ನೋಡಿ ಹೊರಗಡೆ ಬಂದಿದ್ದೀವಿ. ಸೊ ಕತೆ ತುಂಬ ಚೆನ್ನಾಗಿದೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತುಂಬ ನ್ಯಾಯಯುತವಾಗಿ ಬದುಕಬೇಕು ಜೀವನದಲ್ಲಿ ಅಂದರೆ, ಆಲ್ರೆಡಿ ಮೋಸ ಮಾಡ್ತಾ ಬದುಕ್ತಾ ಇರೋರು ಹೇಗೆ ಅವರನ್ನು ಅಡ್ಡದಾರಿಗೆ ಇಳಿಯೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಕತೆ ತುಂಬ ಚೆನ್ನಾಗಿದೆ. ಆದರೂ ಕೂಡ ಇವ್ರಿಗೆ ಅವರು ಯಾವ ರೀತಿ ಪಾಠ ಕಲಿಸ್ತಾರೆ ಅಂತ, ಪರಮ್ ಸರ್ ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಅನಿಸೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಡೈರೆಕ್ಷನನ್ನು ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಪರಮ್ ಸರ್. ಆ್ಯಂಡ್ ನೀವು ಕೂಡ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಕೋಟಿ ಪಿಕ್ಚರ್ ನೋಡ್ಕೊಂಡು ಅಂದರೆ ಒಬ್ಬ ಕಾಮನ್ ಮ್ಯಾನ್ ಅಂತಂದರೆ, ನಾವು ಕಾಮನ್ ಮ್ಯಾನ್ ಅಂದರೆ ಭಾಳ ಕಾಮನ್, ಭಾಳ ವೀಕು ಅಂತ ಅನ್ಕೋತೀವಿ. ಆದರೆ ಸಂಬಂಧ ಅಂತ ಬಂದಾಗ, ಕುಟುಂಬ ಅಂತ ಬಂದಾಗ, ಜವಾಬ್ದಾರಿ ಅಂತ ಬಂದಾಗ ಕಾಮನ್ ಮ್ಯಾನ್ ಅಷ್ಟು ಸ್ಟ್ರಾಂಗ್ ಯಾರೂ ಆಗಲ್ಲ ಅನ್ಕೋತೀವಿ. ಆದರೂ ಸುತ್ತ ನಡೆಯುವಂಥದ್ದೇ ಕಥಾ ವಸ್ತು. ಕೋಟಿಯ ಇನ್ನೋಸೆನ್ಸ್ ಆಗಲಿ, ಕೋಟಿಯ ಸ್ಮೈಲಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ, ಅವರ ಮುಖದಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ, ಅಲ್ಲಿರುವ ಜವಾಬ್ದಾರಿ, ಪ್ರಾಮಾಣಿಕತೆ ಎಲ್ಲವೂ ಕೂಡ ಮನಸ್ಸಿಗೆ ಭಾಳ ಹತ್ತಿರ ಆಗುತ್ತೆ. ತುಂಬ ಒಳ್ಳೆ ಕಾಸ್ಟ್ ಇದೆ. ರಂಗಾಯಣರ ಗುಸರು, ಮತ್ತು ರಮೇಶ್ ಚಂದ್ರ ಅವರು, ತಾರಮ್ಮ, ಪೃಥ್ವಿ, ಧನುಜ, ಸುಮಾರಷ್ಟು ಒಳ್ಳೊಳ್ಳೆ ಆ್ಯಕ್ಟ್ರೆಸ್ಗಳಿದ್ದಾರೆ. ಧನು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗುತ್ತೆ. ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ ಬಂದು ದಯವಿಟ್ಟು ಸಿನಿಮಾನ ನೋಡಿ. ಆ್ಯಂಡ್ ಪರಮ್ ಅವರ ಮೊದಲನೇ ಪ್ರಯತ್ನಕ್ಕೆ ಶುಭಾಶಯಗಳು, ಗೆಲುವಾಗಲಿ. ನಮಸ್ಕಾರ. ಖಂಡಿತ ಅಷ್ಟೇ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಕೋಟಿ ದಿನದ ಶೋಗೆ ಬಂದು ತುಂಬ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಕೆಲವೊಂದು ನನಗೆ ಇಷ್ಟ ಆಗಿರುವಂಥ ಅಂಶಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಡೆಫಿನೆಟ್ಲಿ ಎಲ್ಲ ಆ್ಯಕ್ಟರ್ಸ್, ಧನಂಜಯ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾವು ಏನು ಹೇಳೋಕ್ಕಿಲ್ಲ. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಅವರ ಒಂದು ಪರ್ಫಾರ್ಮೆನ್ಸ್ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಟಾಕಿಂಗ್ ಅಬೌಟ್ ದ ಎಡಿಟಿಂಗ್ ಎಟ್ ಪ್ರತೀಕ್ ಶೆಟ್ಟಿ, ಅವರು ತುಂಬ ಚೆನ್ನಾಗಿ ಎಡಿಟಿಂಗ್ ವಾಯ್ಸಲ್ಲಿ ನೋಡಿದರೆ. ಆ್ಯಂಡ್ ನಬಿನ್ ಪಾಲ್ ಅವರ ಮ್ಯೂಸಿಕ್ ಅಂತೂ, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಒಂದು ಡಿಫ್ರೆಂಟ್ ಆಗಿರೋ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೆಕೆಂಡ್ ಹಾಫ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಹಾಯ್, ಎಲ್ರಿಗೂ ನಮಸ್ಕಾರ. ಪಾತ್ರಗಳ ಪರಿಚಯ, ಪಾತ್ರಗಳ ಹೆಸರಿಂದ ಹಿಡಿದು ಪಾತ್ರಗಳ ಮೇಲೆ ಕೆಲಸ ಮಾಡಿರೋವರೆಗೂ, ಮತ್ತು ಬರವಣಿಗೆ ಅನ್ನೋದು ಪರಮ್ ಸರ್ಗೆ ಒಂಥರ ವೆಪನ್ ಇದ್ದ ಹಾಗೆ, ಆ ಬರವಣಿಗೆನ ಡಿರೆಕ್ಷನ್ ಮೂಲಕ ಎಕ್ಸಿಕ್ಯೂಟ್ ಮಾಡಿರೋದಿರ್ಬೋದು, ಒಂದು ಫ್ರಿಡ್ಜ್ ಆಗಲಿ, ಐಸ್ ಕ್ಯಾಂಡಿ ಆಗಲಿ, ಎಲೆ ಅಡಿಕೆ ಆಗಲಿ, ಟ್ರಕ್ ಆಗಲಿ ಅಥವಾ ಕ್ಯಾಬ್ ಆಗಲಿ, ರೇಡಿಯೋ ಆಗಲಿ, ಈ ಥರ ಪ್ರಾಪರ್ಟೀಸ್ ಸಹ ಕಥೆಯನ್ನು ಹೇಳೋ ಥರ ಮಾಡಿರೋ ಅಂತಹ ಬರವಣಿಗೆ ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ಲ ನಟರು ಅವರವರ ಪಾತ್ರವನ್ನು ತುಂಬಾ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಜೊತೆಗೆ ಕ್ಲೈಮ್ಯಾಕ್ಸ್ ಲಾಸ್ಟ್ 20 ಮಿನಿಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ತಪ್ಪದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಆ್ಯಂಡ್ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಶುಭಾಶಯ ಹಾಗೂ ಅಭಿನಂದನೆ. ಹಾಯ್, ನಮಸ್ಕಾರ. ಈ ಕೋಟಿ ಸಿನಿಮಾ ಏನಿದೆ, ಪರಮ್ ಸರ್ ಅವರ ಮೊದಲನೇ ನಿರ್ದೇಶನ ಅಂತ ಅನಿಸೋದೇ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಸಿನಿಮಾದ ಫ್ಲೋ, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ವೀಕ್ಷಕನನ್ನು ಹಿಡಿದು ಇಟ್ಕೊಳ್ಳುವಂಥ ಸುಮಾರು ಅಂಶಗಳಿದೆ. ಹಾಗೆ ನೀವು ಪ್ರತಿಯೊಂದು ಸೀಕ್ವೆನ್ಸನ್ನು ಕನೆಕ್ಟ್ ಮಾಡ್ಕೋತಾ ಹೋಗ್ತೀರಾ ನಿಮ್ಮ ಜೀವನಕ್ಕೆ. ಹಾಗೆ ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾ ಬಗ್ಗೆ, ಏನು ಮಾತಾಡೋಕ್ಕಾಗಲ್ಲ ಈಗ, ಬಟ್ ಖಂಡಿತವಾಗಲೂ ಒಂದು ಒಳ್ಳೆ ಮೆಸೇಜ್ ಇದೆ. ಈ ಜನರೇಷನ್ಗೆ ಬೇಕಾಗಿರುವಂಥ ಅದ್ಭುತವಾದ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಎಲ್ಲರೂ. ಇವತ್ತು ಕಿರುತೆರೆಯಿಂದ ಸಿನಿಮಾದಿಂದ ಬಂದಿದ್ದಂಥ ಎಲ್ಲ ಗೆಳೆಯ ಗೆಳತಿಯರು ಧನ್ಯವಾದಗಳು. ಆ್ಯಂಡ್ ಇಷ್ಟು ದಿನ ಈ ಸಿನಿಮಾ ಪ್ರಮೋಷನಲ್ಲಿ ನಾವು ಒಂದು ವಿಷಯ
ಒಂದು ವಿಷಯ ಹೇಳಿರಲಿಲ್ಲ ಇದರಲ್ಲಿ, ನಮ್ಮ ವಿಜಯ್ ಸರ್ ಒಂದು ಸ್ಪೆಷಲ್ ಅಪಿಯರೆನ್ಸ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಸೂಪರ್ ಸ್ಟಾರ್ ಆಗಿ ಈ ಥರದೊಂದು ಸಿನಿಮಾದಲ್ಲಿ ಆ ಥರದ್ದು ಒಂದು ಪಾತ್ರನ ಒಪ್ಕೊಳ್ಳೋದು ತುಂಬ ಅಂದರೆ ತುಂಬ ದೊಡ್ಡ ಮನಸ್ಸು ಬೇಕು. ಅದಕ್ಕೆ ಅದನ್ನು ಅವರು ಒಪ್ಕೊಂಡು ಒಂದು ಸರ್ಪ್ರೈಸಿಂಗ್ ಆಗಿ ಸಿನಿಮಾದಲ್ಲಿ ಬರ್ತಾರೆ. ಆ್ಯಂಡ್ ಆ ಸರ್ಪ್ರೈಸ್ ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಇವತ್ತು ವರ್ಕ್ ಆಯಿತು. ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು ಫಾರ್ ಸ್ಯಾಂಡಲ್ವುಡ್. ಐ ಥಿಂಕ್ ನಾನು ಮಾತಾಡೋದಕ್ಕಿಂತ ಸಿನಿಮಾ ನೋಡಿರೋರು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ಸಿನಿಮಾ ಮಾತಾಡಬೇಕು. ಥ್ಯಾಂಕ್ಸ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನನಗನ್ಸಿದ್ದು ಸಂಬಂಧಗಳನ್ನ, ಸಂದರ್ಭಗಳನ್ನ, ಸನ್ನಿವೇಶಗಳನ್ನ ತುಂಬ ಚೆನ್ನಾಗಿ ಕೋಣಿಸಿ ಹೆಣ್ದು ಒಂದು ಸಖತ್ ಸಿನಿಮಾ ಮಾಡಿರೋದು ಕೋಟಿ ಅಂತ. ಒಬ್ಬ ಮನುಷ್ಯ ಆ ಥರ ಒಂದು ಸಂದರ್ಭ ಬಂದರೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನಮಗೆ ಅನಿಸ್ತಿತ್ತು, ಅಯ್ಯೋ ಪಾಪಶೆ ನಾನು ಆ ಸ್ಥಿತಿಲಿದ್ರೆ ಏನು ಮಾಡ್ತಾಯಿದ್ದೆ ಅಂತ. ಮ್ಯೂಸಿಕ್ಕಿಂದ ಹಿಡಿದು ಎಲ್ಲ ಆರ್ಟಿಸ್ಟ್ಗಳು ಬ್ರಿಲಿಯಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ಪರಮ್ ಸರ್ ಡಿರೆಕ್ಷನ್ ಹೇಗಿರುತ್ತಪ್ಪ ಅಂತ ತುಂಬ ಕ್ಯೂರಿಯಸ್ ಆಗಿದೆ. ಆ್ಯಂಡ್ ಬಂದು ನೋಡಿದ್ಮೇಲೆ ಲೈಕ್ ಓ ಮೈ ಗಾಡ್, ಪರಮ್ ಸರ್ ಅಂದರೆ ಪರಮ್ ಸರ್ ಅಂತ ತುಂಬ ಖುಷಿಯಾಯಿತು. ಎಸ್ಪೆಷಲಿ ಮ್ಯೂಸಿಕ್ ಆ್ಯಂಡ್ ತಾರಮ್ಮ ಅವರ ಪರ್ಫಾರ್ಮೆನ್ಸ್ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗಿದೆ. ಓವರ್ಆಲ್ ಇಟ್ಸ್ ಅ ವೆರಿ ಗುಡ್ ವಾಚ್. ನೀವೆಲ್ಲ ನೋಡಿದ್ದೀರಾ, 3 ತಿಂಗಳಲ್ಲಿ ಆಲ್ಮೋಸ್ಟ್ 1/4 ಕೋಟಿ ಮಿಸ್ ಮಾಡಿದೆ. ಸೊ 1 ಕೋಟಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಒಂದು ಜನರಲ್ ಲೈಫಲ್ಲಿ ಎಲ್ಲರಿಗೂ ಗೊತ್ತಿದೆ. ಪರಮ್ ಸರ್ ಐ ಥಿಂಕ್ ಇದನ್ನು ಚಂದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಲೈಫಲ್ಲಿ ಒಬ್ಬರು ಒಬ್ಬರನ್ನ ಹೇಗೆ ದಬ್ಬಾಳಿಕೆ ಮಾಡ್ತಾರೆ ಆ್ಯಂಡ್ ಅದು ಎಲ್ಲ ಸೇರಿಕೊಂಡು ಕಂಪೈಲ್ ಆಗಿ ಅದು ಹೇಗೆ ರಿಟರ್ನ್ ಆಗುತ್ತೆ ಆ್ಯಂಡ್ ಈ ಇಕಾಲಜಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಎವ್ರಿಥಿಂಗ್ ಒಂದೊಂದನ್ನ ಅಷ್ಟು ಚೆಂದ ಆಗಿ ಒಂದು ರಿಲೇಷನ್ಶಿಪ್ ಆಗಲಿ, ಮನೆ ಅಮ್ಮ ಮತ್ತು ಮಗ ಹಾಗೂ ತಮ್ಮ ಸಿಸ್ಟರ್ ಆ್ಯಂಡ್ ಬ್ರದರ್ ಆ್ಯಂಡ್ ಲವರ್ಸ್ ಎಲ್ಲ ಹೇಗೆ ರಿಯಲ್ ಲೈಫ್ ಸಿಚುವೇಷನ್ಸ್ನ ಹೇಗೆ ಎದುರಿಸಿ ಒಂದು ವಿಕ್ಟೋರಿಯಸ್ ಆಗಿ ಬರ್ತಾರೆ ಅನ್ನುವ ಒಂದು ವಿಚಾರ ಇಲ್ಲಿ ಕಂಡು ಬರ್ತದೆ. ಆ್ಯಂಡ್ ಪರಮ್ ಸರ್ಸ್ ಡಿರೆಕ್ಷನ್, ಸಿನಿಮಾಟೋಗ್ರಫಿ ಆಗಲಿ, ಹಾಡುಗಳು ಚೆನ್ನಾಗಾಗಿದೆ ಆ್ಯಂಡ್ ವಿ ಎಂಜಾಯ್ಡ್ ಇಟ್. ಸೊ ವಿಲ್ ಯು. ಎಲ್ರಿಗೂ ನಮಸ್ಕಾರ. ಕೋಟಿಯಿಂದಿಗೆ ಕೋಟಿ ರಿಲೀಸ್ ಆಗ್ತಿದೆ. ಪರಮ್ ಅವರ ಒಂದು ಅದ್ಭುತವಾದ ಪ್ರಯತ್ನ, ವಂಡರ್ಫುಲ್ ಸಿನಿಮಾ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಗಾಲೇಜು ಮುಂಚೆ ಮಾಡಿದ ಒಂದು ಸಿನಿಮಾದಲ್ಲಿ ಇದೊಂದು ವಿಭಿನ್ನವಾದ ಪಾತ್ರ. ಸಿನಿಮಾದಲ್ಲಿ ಗ್ರಾಫಲ್ಲಿ ಒಂದು ಲೈನ್ ಇದೆ, ಎಲ್ಲರೂ ಮನುಷ್ಯನಲ್ಲಿ ಒಬ್ಬ ಇದ್ದಾನೆ, ಅದೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಿನಿಮಾ ಡೈರೆಕ್ಟರಾಗಿ ರೈಟರಾಗಿ ತುಂಬ ಅರ್ಥಪೂರ್ವವಾಗಿ ಸಿನಿಮಾನ ಮಾಡಿದ್ದಾರೆ. ಇದರಲ್ಲಿ ಮಾಡಿರುವಂಥ ತಾರಕ್ ಆಗಿರ್ಬೋದು, ದಾಲಿ ಧನಂಜಯ, ಮೋಕ್ಷ, ಪ್ರತಿಯೊಬ್ಬರು ಈ ಟೆಕ್ನಿಷಿಯನ್ಸ್ಗೆ ಸಿನಿಮಾಗೆ ಸ್ಕ್ರಿಪ್ಟಿಗೆ ಸಪೋರ್ಟ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾನ ಎತ್ತುತ್ತೆ. ಕ್ಲೈಮ್ಯಾಕ್ಸ್ 2.5 ಅವರ್ ಒಂದು ಸಿನಿಮಾನ ಒಂದು ಆಡಿಯನ್ಸ್ ಕಾಯಬೇಕು ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಏನೋ ಒಂದು ಇರಬೇಕು, ಅದನ್ನು ಎಲ್ಲವನ್ನು ಇಂಗ್ರೀಡಿಯೆಂಟ್ಸನ್ನು ಬ್ಯೂಟಿಫುಲ್ ಆಗಿ ಕೊರಿಯೋಗ್ರಾಫ್ ಮಾಡಿರುವಂಥ ಕ್ಯಾಪ್ಟನ್ ಪರಮ್ ಅವ್ರಿಗೆ ಒಳ್ಳೆದಾಗಲಿ, ಕೋಟಿಗೆ ಒಳ್ಳೆದಾಗಲಿ, ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲೂ ತುಂಬ ಖುಷಿಯಾಗ್ತಿದೆ ನೀವೆಲ್ಲ ಬಂದಿರೋದು. ಇವತ್ತು ನಮ್ಮ ಕೋಟಿ ಸಿನಿಮಾದ ಪ್ರೀಮಿಯರ್ ಶೋ ನಡೀತು, ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕುಟುಂಬಿಕ ಸಿನಿಮಾ, ಎಲ್ಲರೂ ತುಂಬ ಫ್ಯಾಮಿಲಿ ಇಷ್ಟಪಡುವಂಥ ಒಂದು ಸಿನಿಮಾ. ಪ್ರತಿಯೊಬ್ಬರು ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಖಂಡಿತ ಈ ಸಿನಿಮಾ ಒಂದು ಒಳ್ಳೆ ಮನಸ್ಸಲ್ಲಿ ಕೂರುತ್ತೆ ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಇದೇ 14ನೇ ತಾರೀಕು. ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ದಯವಿಟ್ಟು ಹೇಳಿ ಕಳಿಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಜಾ ವೆಂಕಟೇಶ್. ಕೋಟಿ ಸಿನಿಮಾದಲ್ಲಿ ಮಹತಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ, ಕೋಟಿಯ ತಂಗಿ ಕ್ಯಾರೆಕ್ಟರ್ನ. ಸೊ ನಾವಿಬ್ಬರು ಇವತ್ತು ಸಿನಿಮಾನ ಮೊದಲನೇ ಬಾರಿಗೆ ನೋಡಿದ್ದು. ನೀವೆಲ್ಲರೂ ಇಲ್ಲಿಗೆ ಬಂದು ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹಿಸೋದಕ್ಕೆ ತುಂಬ 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 ಹೃದಯದ ಧನ್ಯವಾದಗಳು. ಹಾಗೇ ಇದೇ ಜೂನ್ 14ಕ್ಕೆ ಅಂದರೆ ಈ ಫ್ರೈಡೇ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕೋಟಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಮಗಂತೂ ತುಂಬ ಇಷ್ಟ ಆಗಿದೆ, ತುಂಬ ಒಂದು ಮಿಡಲ್ ಕ್ಲಾಸ್ ಜನರಿಗಂತೂ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ನೀವು ಎಲ್ಲ ಬಂದು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. ಯಾರು ಕರೀತಿಲ್ಲ ಕಳ್ಳಿ 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 ಅಂತ. ಓಕೆ
ತಮಾಷೆ ಮಾಡಿದೆ. ಕೋಟಿ ಸಿನಿಮಾ ನೋಡಿ ಕೋಟಿ ಸಿಕ್ಕಷ್ಟು ನಂಗೆ ಖುಷಿ ಆಗಿದೆ. ನಾನು ಇವತ್ತು ಫಸ್ಟ್ ಟೈಮ್ ನೋಡಿದ್ದು ಸಿನಿಮಾ, ತುಂಬ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆಸ್ ಅನ್ ಆಡಿಯನ್ಸ್. ನಾವೇನು ಒಂದು ವರ್ಷದಿಂದ ಶೂಟ್ ಮಾಡ್ಕೊಂಡು ಬಂದ್ವಿ, ಇವತ್ತು ಫೈನಲಿ ಅದನ್ನ ತೆರೆ ಮೇಲೆ ನೋಡೋಕ್ಕೆ ಆಬ್ವಿಯಸ್ಲಿ ಒಂಥರ ಏನೋ ಒಂಥರ ಹೆಮ್ಮೆ, ಒಂಥರ ಖುಷಿ ಆಗುತ್ತೆ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಪರಮ್ ಸರ್ ಹೇಗೆ ಸ್ಕ್ರಿಪ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಮೂಡ್ ಬಂದಿದೆ ಸ್ಕ್ರೀನ್ ಮೇಲೆ. ಪ್ರತಿಯೊಂದು ಎಲಿಮೆಂಟ್ಸ್ ಆಗಲಿ, ಫ್ಯಾಮಿಲಿ ಸೆಂಟಿಮೆಂಟ್, ಲವ್, ಡ್ರಾಮಾ, ಥ್ರಿಲ್ಲರ್ ಎಲ್ಲನೂ ಅದ್ಭುತವಾಗಿ ಬಂದಿದೆ. ಖುಷಿ ಆಗ್ತಿದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇದೇ June 14 ನನ್ನ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದಲ್ಲಿ ಇರಲಿ. ನೀವು ಕೊಡೋ ಒಂದು 100 ರೂಪಾಯಿಗೆ ಮೋಸ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ 100 ರೂಪಾಯಿ ಸೇರಿ ನಮ್ಮ ಸಿನಿಮಾಗೆ ಕೋಟಿ ಕೋಟಿ ಬರಲಿ ಅಂತ ನಾನು ಒಪ್ಪಿಸ್ತೀನಿ, ವಿಶ್ ಮಾಡ್ತೀನಿ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಗ್ತದೆ. ಮಾತಾಡೋದ? ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ, ಇದನ್ನ ಕವರ್ ಮಾಡಿ ಈಗ ಜನರಿಗೆ ತಲುಪಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನಗೆ ಸಿನಿಮಾ ಬಗ್ಗೆ ಏನೇನು ಹೇಳಲಿಕ್ಕಿಲ್ಲ, ಈಗ ಜನ ನೋಡಿದವರು ಹೇಳಬೇಕು. ಸೊ ನಾನೇನು ಮಾತಾಡಲ್ಲ, ಸಿನಿಮಾ ದಯವಿಟ್ಟು ನೋಡಿ, ಥಿಯೇಟ್ರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಹೇಳಲಿಕ್ಕಿರೋದು, ನೀವು ಹೇಳಬೇಕು, ಅದನ್ನು ಕೇಳೋ ಕುತೂಹಲ ನನಗೆ. ಥ್ಯಾಂಕ್ ಯು ಸೋ ಮಚ್.